ಇತ್ತೀಚಿನ ದಿನಗಳಲ್ಲಿ ನನಗೆ ಗೊತ್ತಿರೋಂಗೆ ನನಗೆ ನಂಗೆ ನಿಮಗೂ ಎಲ್ಲ ಗೊತ್ತಿದೆ, ಮುಂಚೆ ಎಲ್ಲ ನಾನು ಸೆಟ್ಟಿಗೆ ಕರೆಸಿ ಶೂಟಿಂಗ್ ಲೊಕೇಶನಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಒಂದೊಳ್ಳೆ ಊಟ ಕೊಟ್ಟು ಒಂದೊಳ್ಳೆ ಬರವಣಿಗೆಗೆ ವಿಷಯ ಕೊಟ್ಟು ಎಲ್ಲ ಮಾಡ್ತಾಯಿದ್ರು. ಒಂದು ಟೈಮಲ್ಲಿ ಸುಬ್ಬಣ್ಣ ಅವ್ರಿಗೆ ಗೊತ್ತು ಮತ್ತು ಶರತ್ ಸರ್ಗೆ ಗೊತ್ತಿದೆ ಮತ್ತು ರಾಮ್ ಸರ್ಗೆಲ್ಲ ಗೊತ್ತಿದೆ. ಆ ಸಂಪ್ರದಾಯ ಎಲ್ಲ ಇವಾಗ ತುಂಬ ಕಮ್ಮಿ ಆಗೋಗಿದೆ. ಒಬ್ಬ ಪಿ ಆರ್ ಹೋಗಿ ನಾನು ಹೇಳ್ತಾ ಇದ್ದೀನಿ, ಅದು ಸತ್ಯ. ಅದು ಆ ಹಿಂದಿನ ಒಂದು ಪರಂಪರೆಯನ್ನು ಬೆಳೆಸ್ಕೊಂಬಂದಿರೋದು ಮಿಸ್ಟರ್ ರಾಮನಾರಾಯಣ್ ಸರು. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಸೆಟ್ಟಲ್ಲಿ ಪ್ರೆಸ್ ಮೀಟ್ ಮಾಡೋದೆಲ್ಲ ತುಂಬ ದಿವಸ ಆಗೋಗಿದೆ. ಹಾಗಾಗಿ ಇವತ್ತು ಎಲ್ಲ ಬಿಡುವು ಮಾಡಿಕೊಂಡು ಎಲೆಕ್ಷನ್ ರಿಸಲ್ಟ್ ಇದ್ದರೂ ಕೂಡ ನಮ್ಮ ಸ್ನೇಹಿತರು ನಾವು ಕರೆದಿದ್ದಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಕುಲದಲ್ಲಿ ಕೇಳಿಯಾವುದು. ಇದೇ ವರ್ಷ ಸಂಕ್ರಾಂತಿ ದಿವಸ ಮುಹೂರ್ತ ಮಾಡಿದ್ವಿ ನಮ್ಮ ಮನೆ ಇದರಲ್ಲಿ ಜೆ ಪಿ ನಗರದಲ್ಲಿ. ಅವತ್ತಿಂದ ಶುರು ಆದ ಚಿತ್ರ, ಮಧ್ಯದಲ್ಲೆಲ್ಲ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ರೆಡಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಡೀ ಫುಲ್ಲು ಟೀಮು, ಸಂತೋಷ್ ಸರ್ ಇದಕ್ಕೆ ಬಂಡವಾಳ ಹಾಕಿದ್ದಾರೆ. ಸೊ ನಿಮ್ಗೆ ಗೊತ್ತು ಮನೆಯವರು ಈ ಚಿತ್ರದ ನಾಯಕರು, ತುಂಬ ಜನ ಹಿರಿಯ ಕಲಾವಿದರಿದ್ದಾರೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಪರಿಸ್ಥಿತಿ ಅಂದರೆ ಬೇರೆ ಅಲ್ಲ, ಸಿನಿಮಾದು ಏನಾಗ್ತಾ ಇದೆ ಏನು ಎತ್ತ ಅಂತ ಹೇಳಿ ರಾಮನಾರಾಯಣ್ ಸರಿಂದನೇ ಶುರು ಮಾಡೋದು ಅನುಕೂಲ ಆಗುತ್ತೆ ಅನ್ಕೋತೀನಿ. ಒಬ್ಬ ಡೈರೆಕ್ಟ್ ನೀವು ಮಾಹಿತಿ ಕೊಟ್ಟರೆ ಒಂದು ಅಷ್ಟೆಲ್ಲ ವಿಷಯ ಬರುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಷ್ಟು ದೂರ ನಮ್ಮ ಚಿತ್ರೀಕರಣದ ಸ್ಥಳಕ್ಕೆ ಬಂದು ನಿಮ್ಮ ಸಮಯನ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಭಾಳ ಧನ್ಯವಾದಗಳು. ಪಿ ಆರ್ ಸರ್, ನಮ್ಮ ವೆಂಕಟೇಶ್ ಅಣ್ಣನಿಗೆ ತುಂಬ ತುಂಬ ಥ್ಯಾಂಕ್ಸ್ ಈ ತಂಡನ ಕರ್ಕೊಂಡು ಬಂದಿದ್ದಕ್ಕೆ. ನೀವು ಹೇಳಿದ ನಿಜ, ಭಾಳ ದಿನಗಳೇ ಆಗೋಗಿದೆ, ಇಲ್ಲ ಇತ್ತೀಚೆಗೆ ಈ ಸಂಪ್ರದಾಯ ಇಲ್ಲ, ಎಲ್ಲ ಸ್ಪಾಟಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತರು ನಮ್ಮ ನಿರ್ಮಾಪಕರು, ಯಾಕೆಂದರೆ ಅವ್ರಿಗೆ ಆ ಒಂದು ಪ್ರೀತಿ ಸಿನಿಮಾದ ಬಗ್ಗೆ ಮತ್ತು ಸಿನಿಮಾನ ಮುಂದೆ ತೊಗೊಂಡೋಗೋ ರೀತಿ ಬಗ್ಗೆ ಅವ್ರಿಗಿರೋವಂಥ ಒಂದು ಕಾಳಜಿ. ಅದಕ್ಕೋಸ್ಕರ ನಮಗೆ ಮೀಡಿಯಾ ತುಂಬ ಇಂಪಾರ್ಟೆಂಟ್. ಅವರು ನಮ್ಮ ಜೊತೆ ಒಂದು ಊಟ ಮಾಡಿ ನಮ್ಮ ಒಂದು ಚಿತ್ರದ ಬಗ್ಗೆ ಒಂದು ನಾಲ್ಕು ವಿಷಯಗಳು ಅವರು ಜನಕ್ಕೆ ತಿಳಿಸಲಿ ಅಂತೇಳಿ ತಮ್ಮೆಲ್ಲರನ್ನ ಇವತ್ತಿಲ್ಲಿ ಸ್ವಾಗತ ಕೋರಿದ್ದೀವಿ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಈ ಕುಲದಲ್ಲಿ ಕೀಳಿ ಯಾವುದೋ ಚಿತ್ರ ಈಗ ಚಿತ್ರೀಕರಣ ಮುಕ್ತಾಯ ಹಂತದಲ್ಲಿದೆ. ಇನ್ನೊಂದು ಎರಡು ಹಾಡುಗಳು ಬಾಕಿ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಟಾಕಿ ಫೈಟ್ಸ್ ಎಲ್ಲ ಮುಗಿದಿದೆ. ಇದು ಬಹಳ ದೊಡ್ಡ ತಾರಾಗಣ ಇರುವಂಥ ಒಂದು ಚಿತ್ರ. ಹಾಗೆ ತಂತ್ರಜ್ಞರು ಕೂಡ ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ. ಬಹಳ ದೊಡ್ಡ ಪಟ್ಟಿ ಇದೆ. ಜೊತೆಗೆ ನಿರ್ಮಾಪಕರು ಮೊದಲನೇದಾಗಿ ಈ ಸಿನಿಮಾನ ಶುರು ಮಾಡಿ ಇದೊಂದು ಒಳ್ಳೆ ರೀತಿ ತೊಗೊಂಡು ಹೋಗೋದಕ್ಕೆ ಬೆನ್ನೆಲುಬಾಗಿ ಅವ್ರ ಹಿಂದೆ ನಿಂತಿರೋದು ನಮ್ಮ ಯೋಗರಾಜ್ ಭಟ್ ಸರ್. ಅವರು ಈ ಚಿತ್ರನ ಕತೆ ಅಂತ ಒಂದು ಮಾಡಿ ನಿರ್ಮಾಪಕರಿಗೆ ಹೇಳಿ ಅವ್ರಿಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸಿದಾಗ ಮಡೇನವ್ರ ಮನೆಯವರು ಪರಿಚಯ ಅವರಿಂದ ಈ ಸಿನಿಮಾ ಚಿತ್ರೀಕರಣಕ್ಕೆ ಒಂದು ಆರಂಭ ಆಗಿತ್ತು. ಇದೆಲ್ಲ ಒಂದಷ್ಟು ಇತಿಹಾಸ ಇದೆ ನಮ್ಮ ಈ ಚಿತ್ರಕ್ಕೆ. ಮಡೇನವ್ರ ಮನೆಯವ್ರ ಶ್ರಮ ಈ ಕತೆಗೆ ಈ ಚಿತ್ರಕ್ಕೆ ಬಹಳ ಇದೆ. ಅವರು ಹೇಗಿದ್ರು ಮುಂಚೆ ಅಂತ ಬಹಳಷ್ಟು ಜನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು ಕಾಮಿಡಿ ಮಾಡಿಕೊಂಡು ಶೋಸಲ್ಲಿ ಕೆಲಸ ಮಾಡ್ಕೊಂಡಿದ್ದವರು, ಈಗ ಒಂದು ಸಿನಿಮಾಗೋಸ್ಕರನೇ ಅವರು ತಯಾರಿ ಆಗಿರೋ ರೀತಿ ಅವರು ಶ್ರಮ ಪಟ್ಟಿರೋದು ಬಹಳಷ್ಟು ವಿಷಯಗಳು ಇನ್ನು ಮುಂದೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದುವರೆಗೂ ಆಗಿರೋ ಒಂದಷ್ಟು ವಿಷಯಗಳನ್ನ ನಾನು ಸ್ವಲ್ಪ ಕ್ಷಿಪ್ ಬೇಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ದೊಡ್ಡ ನಟರು ನಮ್ಮ ಶರತ್ ಸರ್ ನಮ್ಮ ಜೊತೆ ಕೆಲಸ ಮಾಡ್ತಾಯಿರೋದು, ನಾವು ಅವ್ರ ಜೊತೆ ಕೆಲಸ ಮಾಡ್ತಾಯಿರೋದು ಬಹಳ ಖುಷಿ ಇದೆ. ಅವ್ರಿಗೆ ಇದರಲ್ಲಿ ತುಂಬ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀವಿ ಅಂತ ನನ್ನ ಅನಿಸಿಕೆ. ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ, ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ. ಇದರಲ್ಲೂ ವಿಲ್ಲನ್ನೇ ಇವರು ಅಂತ ಎಲ್ಲರೂ ಅಂದ್ಕೊಂಡ್ರೆ ಅದು ತಪ್ಪಾಗಿರುತ್ತೆ. ಇವರು ಇದರಲ್ಲಿ ಸ್ವಲ್ಪ ವಿಶೇಷವಾದಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೇ ನಮ್ಮ ಕರಿಸುಬ್ಬು ಸರ್, ಅವ್ರನ್ನ ಪ್ರೀತಿಯಿಂದ ಸುಬ್ಬಣ್ಣ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರಂತೂ ಈ ಚಿತ್ರದಲ್ಲಿ ಒಂದು ಮೈಲೇಜ್ ಕೊಟ್ಟಿದ್ದಾರೆ. ನಾವು ಆಯ್ಕೆ ಮಾಡಿದ್ದು ಪಕ್ಕ ಒಳ್ಳೆ ಪಾತ್ರಧಾರಿ ಸುಬ್ಬಣ್ಣ. ಈ ಚಿತ್ರಕ್ಕೆ ಚಿತ್ರ ನೋಡಿದಾಗ ಅನಿಸುತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತ. ತುಂಬ ಅದ್ಭುತವಾದಂಥ ಒಂದು ನಟನೆ, ಆಮೇಲೆ ಅವರ ಎಲ್ಲ ಎಪಿಸೋಡ್ಸ್ ಈ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿಬಂದಿರೋದು. ಹಾಗೆ ಹೊಸಬರನ್ನು ಒಂದಷ್ಟು ಜನರನ್ನ ನಾವು ಈ ಚಿತ್ರಕ್ಕೆ ಪರಿಚಯ ಮಾಡಿಸಿದ್ದೀವಿ. ಅದರಲ್ಲಿ ಸೀನುಬಾಯಿ ಅಂತ ಹೇಳಿ ಚನ್ನಪಟ್ಟಣದವ್ರೆ, ಅವರು ಬಹಳಷ್ಟು ಈ ರೀಲ್ಸು ಅವು ಇವು ಮಾಡ್ತಾ ಒಂದಷ್ಟು ಪ್ರಖ್ಯಾತಿ ಹೊಂದಿದ್ರು. ಸೊ ಅವ್ರನ್ನ ನಮ್ಮ ನಿರ್ಮಾಪಕರು ಒಂದು ಸರಿ ಪರಿಚಯ ಮಾಡಿಸಿದ್ರು, ಇವ್ರನ್ನ ಯಾವುದಾದ್ರೂ ಒಂದು ಪಾತ್ರ ಮಾಡಿಸ್ಬೋದಂತ. ಅವರ ಒಂದು ಕೆಲವು ರೀಲ್ಸ್ ನೋಡಿದ್ಮೇಲೆ ನನಗೆ ಭಾಳ ಒಂದು ಒಳ್ಳೆ ಪಾತ್ರ ಈ ಚಿತ್ರದಲ್ಲಿತ್ತು, ಸರ್ ಇದನ್ನು ಇವ್ರ ಕೈಲೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ. ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ಚೆನ್ನಾಗಿ ಸೀನುಬಾಯಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ
ನಮ್ಮ ಈ ಚಿತ್ರದಲ್ಲಿ ಹೀರೋಯಿನ್ ಮಡೇನೂರು ಮನ್ನೂರು ಪಕ್ಕ ಯಾರು ನಿಲ್ಲಿಸೋದು ಅಂತೇಳಿ ಒಂದು ದೊಡ್ಡ ಹೋರಾಟ ಮತ್ತು ಹುಡುಕಾಟ ಎಲ್ಲ ನಡೀತಾ ಇತ್ತು. ತುಂಬ ಇಂಪಾರ್ಟೆಂಟ್ ಇತ್ತು ಪಾತ್ರ ಅದು. ಸೊ ಕೊನೆಗೆ ಆ ಚಾಯ್ಸ್ ಕೂಡ ನನಗೆ ನಿರ್ಮಾಪಕರ ಕಡೆಯಿಂದನೇ ಸಿಕ್ತು. ಯಾಕಂದರೆ ಅವರು ಒಂದಷ್ಟು ಹೊಸಬರನ್ನ ಹುಡುಕ್ತಾ ಇದ್ರು. ಆ ಒಂದು ಇದರಲ್ಲಿ ನಮಗೆ ಮೌನಾ ಗುಡ್ಡೆ ಮನೆಯವರು ರಾಮಾಚಾರಿ ಸೀರಿಯಲಲ್ಲಿ ಆಲ್ರೆಡಿ ಅವರು ಒಂದು ಪ್ರಖ್ಯಾತಿಯಾಗಿದ್ದರು. ಸೊ ಅವ್ರನ್ನ ಆಯ್ಕೆ ಮಾಡಿಕೊಂಡ್ವಿ. ಅವರು ಕೂಡ ಈ ಪಾತ್ರಕ್ಕೆ ಬಹಳಷ್ಟು ನ್ಯಾಯ ಕೊಡ್ತಿದ್ದಾರೆ, ಬಹಳ ಹೊಂದಿಕೊಂಡು ಎಲ್ಲರ ಜೊತೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ಇನ್ನು ನಮ್ಮ ತಂತ್ರಜ್ಞರು ನಮ್ಮ ಡ್ರ್ಯಾಗನ್ ಮಂಜು ಅವರು ಸ್ಪೆಷಲ್ಲಾಗಿ ಹೇಳಬೇಕಂದ್ರೆ ಈ ಚಿತ್ರದಲ್ಲಿ ಡ್ರ್ಯಾಗನ್ ಮಂಜು ಅವರು ಆಫ್ಟರ್ ಭೀಮಾ ನಮ್ಮ ಚಿತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇರೋದು ಜನರಿಗೂ ಸಹ ಒಂದು ಕುತೂಹಲ ಇರುತ್ತೆ. ಸೊ ನಮಗೂ ಕೂಡ ಅವ್ರನ್ನ ತೆರೆ ಮೇಲೆ ಹೇಗೆ ತರಬೇಕು, ಯಾವ ಥರ ಜನರಿಗೆ ರೀಚ್ ಮಾಡಬೇಕು ಅನ್ನೋಂಥ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿ ಅವ್ರ ಪಾತ್ರ ಕೂಡ ಬಂದಿದೆ. ಹಾಗೆ ಇನ್ನೂ ತಬಲಾ ನಾನಿ ಆಗಿರ್ಬೋದು, ಇನ್ನೂ ಒಂದಷ್ಟು ಬಹಳಷ್ಟು ಕಲಾವಿದರು ಇದ್ದಾರೆ. ಹಾಗೆ ತಂತ್ರಜ್ಞರು ಲಿಸ್ಟಲ್ಲಿ ಬಂದರೆ ನನ್ನ ಕ್ಯಾಮ್ರಾಮ್ಯಾನ್ ಮನು ಬಿ ಕೆ, ಅವರು ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಬಂದರು. ಸೊ ಈ ಸಿನಿಮಾಗೆ ನನ್ನ ಜೊತೆಯಾಗಿ ನಿಂತು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ. ಬಹಳ ಅದ್ಭುತವಾದಂಥ ಲೈಟಿಂಗ್ ಮಾಡಿಕೊಂಡು ಸಿನಿಮಾ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ನನ್ನ ಫೈಟ್ ಮಾಸ್ಟರ್ ವಿನೋದ್, ಅವರು ನನ್ನ ಟೈಸನ್ ಸಿನಿಮಾಯಿಂದ ಕೂಡ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾ 15 ವರ್ಷಗಳಿಂದ ಎಲ್ಲ ಚಿತ್ರಗಳಲ್ಲೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತಿದ್ದೀವಿ. ಸೊ ಈ ಚಿತ್ರದಲ್ಲೂ ಕೂಡ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಈಗ ಅವರೇ ಶೂಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ನಮ್ಮ ಅಸಿಸ್ಟೆಂಟ್ಸು, ನಮ್ಮ ಅಸೋಸಿಯೇಟ್ಸು ಮಂಜು ಅಸಿಸ್ಟೆಂಟ್ಸ್ ಎಲ್ಲರೂ ಬಹಳಷ್ಟು ಜನ ಈ ಚಿತ್ರದಲ್ಲಿ ಕೆಲಸ ಮಾಡ್ತಿರೋ ತಂಡ ಇದೆ. ಸೊ ಸೋನಾಲ್ ಅವರು ಈ ಚಿತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಹರೀಶ್ ರಾಜ್ ಇದ್ದಾರೆ. ಅದೇ ಹೇಳಿದ್ನಲ್ಲ, ನಮ್ಮ ಚಿತ್ರದ ಕಲಾವಿದರದ್ದು ಲೀಸ್ಟ್ ತುಂಬ ದೊಡ್ಡ ಪಟ್ಟಿನೇ ಇದೆ. ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಅದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಮನೋಮೂರ್ತಿಯವರ ಸಂಗೀತ ಇದೆ. ಅವರು ತುಂಬ ಅದ್ಭುತವಾದಂಥ ಹಾಡುಗಳು ಕೊಟ್ಟಿದ್ದಾರೆ. ಆಗಲೇ 4 ಹಾಡುಗಳನ್ನ ರೆಡಿ ಮಾಡಿದ್ದೀವಿ. ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ, ಕಾಯ್ಕಿಣಿ ಸರ್ ಬರೆದಿದ್ದಾರೆ, ನಾನು ಸಹ ಒಂದು ಹಾಡು ಬರೆದಿದ್ದೀನಿ. ಸೊ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಇನ್ನೇನು 2 ಸಾಂಗ್ ಬಿಟ್ಟರೆ ಇನ್ನೆಲ್ಲ ಮುಗಿದಿರೋದ್ರಿಂದ ನಾವು ಸಾಂಗ್ ಪ್ಲ್ಯಾನಿಂಗಲ್ಲಿ ಇದ್ದೀವಿ ಸದ್ಯಕ್ಕೆ. ಇನ್ನು ನಮ್ಮ ಚಿತ್ರದಲ್ಲಿ ವಿಶೇಷತೆಗಳ ಬಗ್ಗೆ ಹೇಳ್ತಾ ಹೋದರೆ, ಇದು ಒಂದು ಕಾಲಘಟ್ಟದ ಕತೆ. ಅದು ಈಗಿನ ಪರಿಸ್ಥಿತಿಗೆ ಹೇಗೆ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದಷ್ಟು ವಿಷಯಗಳು ಕೊಟ್ಟಿರೋದು ಭಟ್ರು. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಹೋಗೋವಂಥ ಒಂದು ಕತೆ ಇರೋದ್ರಿಂದ ಬಹಳಷ್ಟು ವಿಷಯಗಳು ಈಗಿನ ಸಮಾಜಕ್ಕೆ ಒಂದು ಮೆಸೇಜ್ ಹೇಳೋವಂಥ ವಿಷಯಗಳಿದೆ. ಸೊ ತುಂಬ ಸೂಕ್ಷ್ಮ ಇರೋದ್ರಿಂದ ಎಳೆ ಟೈಟ್ಲಲ್ಲೇ ಗೊತ್ತಾಗುತ್ತೆ ಜನಕ್ಕೆ, ಕುಲದಲ್ಲಿ ಕೀಳಿ ಯಾವುದು ಅಂತ ಅನ್ಕೋಬಹುದು. ಇದೇನೋ ಜಾತಿ ಬಗ್ಗೆನೇ ಇರುತ್ತೆ, ಯಾವುದೋ ಕುಲದ ಗಲಾಟೆ ಹೋರಾಟ ಅಂತ. ಅದೆಲ್ಲದಕ್ಕೂ ಮೀರಿ ಈ ಕತೆ ಒಳಗಡೆ ಒಂದಷ್ಟು ವಿಶೇಷತೆಗಳಿದೆ. ಅದನ್ನು ಜನ ತೆರೆಯ ಮೇಲೆ ನೋಡಿದಾಗ ಭಾಳ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಈ ಒಂದು ಚಿತ್ರಕ್ಕೆ ಸಂತೋಷ್ ಸರ್ ತುಂಬ ಪ್ರೀತಿಯಿಂದ, ಅವರು ಮೊದಲನೇ ಸಿನಿಮಾ ಆಮೇಲೆ ಅಷ್ಟೇ ಮುದ್ದಾಗಿ ಈ ಸಿನಿಮಾನ ಅವರು ತಯಾರಿ ಮಾಡ್ತಾ ಇರೋ ರೀತಿ, ಅವರು ಪ್ರತಿದಿನ ಇಲ್ಲೇ ಇದ್ದು ನಮ್ಮ ಜೊತೆಯಲ್ಲೇ ಶೂಟಿಂಗಲ್ಲಿ ಏನು ಬೇಕು ಅಂತ ಪ್ರತಿಯೊಂದನ್ನು ಕೇಳ್ತಾ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಸಿನಿಮಾ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಜೊತೆಗೆ ನಿಂತಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ನಿರ್ಮಾಪಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಉದಾಹರಣೆಗೆ ಇವತ್ತು ಸಾರ್ ಹೇಳ್ದಂಗೆ, ವೆಂಕಟೇಶ್ ಸರ್ ಹೇಳ್ದಂಗೆ, ಎಲ್ಲರೂ ಬರಬೇಕು ಸ್ಪಾಟಲ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು ನೋಡಿ. ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಸಿನಿಮಾ ಬಗ್ಗೆ ಇರೋ ಪ್ರೀತಿ. ಸೊ ಈ ಥರ ನಮ್ಮ ಚಿತ್ರದ ಬಗ್ಗೆ ಭಾಳ ವಿಶೇಷತೆಗಳು ಇದ್ದಾವೆ. ಮುಂದಿನ ಹಂತಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಾತಾಡೋರು ತುಂಬ ಜನ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಸ್ಟಾರ್ಟ್ ಆಗಿದ್ದು ಮತ್ತು ಈಗ ಆಲ್ಮೋಸ್ಟ್ ಶೂಟಿಂಗ್ ಒಂದು 95% ಕಂಪ್ಲೀಟ್ ಆಗಿದೆ. ಸೊ ಎಲ್ಲದಕ್ಕೂ ನಮ್ಮ ಯೋಗರಾಜ್ ಭಟ್ರು ಪ್ರೀತಿ ವಿಶ್ವಾಸ ಜೊತೆಗೆ ಅವರ ಬ್ಯಾನರ್ ಅವ್ರದ್ದಾಗಿರೋದ್ರಿಂದ ಸೊ ಎಲ್ಲ ಅವರೇ ನಮಗೆ ತೋರಿಸಿದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಾದ ಮೇಲೆ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮಗೆ ಒಳ್ಳೆ ಡೈರೆಕ್ಟರ್ಸ್ನ ಹುಡುಕ್ತಿದ್ದಾಗ ಸೊ ರಾಮನಾರಾಯಣ್ ಸರ್ ಸಿಕ್ಕಿದ್ರು. ಸೊ ಅವ್ರು ಸಿಕ್ಕಿದ ಮೇಲೆ ನಮಗೆ ಒಂದು ಟ್ರ್ಯಾಕ್ ಅಂತ ಸಿಕ್ಕಿತ್ತು. ಸೊ ಸುಮಾರು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಡೈರೆಕ್ಟ್ ಚೇಂಜಸ್ ಮಾಡಿದ್ದೀವಿ ನಾವು, ಇಲ್ಲ ಅಂತಲ್ಲ. ಬಟ್ ಫೈನಲಿ ನಾವು ನಮಗೆ ಸೂಟ್ ಆಗಿದ್ದು ನಮ್ಮ ಒಂದು ಯೋಚನೆಗಳಿಗೆ ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳು ಏನು ನಾನೊಂದು ಸಿನಿಮಾದಲ್ಲಿ ಏನು ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಎಲ್ಲ ಕಂಪ್ಲೀಟ್ಲಿ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತು. ಸೊ
ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಆಗದಲ್ಲೇ ಎಲ್ಲನೂ ಏನ್ ಬೇಕು ಏನ್ ಬೇಡ ಅಂತ ಕರೆಕ್ಟ್ ಡಿಸ್ಕಸ್ ಮಾಡಿ ನಾವು ಒಂದು ಒಂದು ಲೆವೆಲ್ಗೆ ಆಲ್ಮೋಸ್ಟ್ 95% ಕಂಪ್ಲೀಟ್ ಮಾಡಿದ್ವಿ. ಸೊ ನಾವು ಅನ್ಕೊಂಡಿರೋ ಪ್ರಕಾರ ಹೋದ್ರೆ ಒಂದು ಫೆಬ್ರವರಿಯಲ್ಲಿ ನಾವು ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ವಿ. ಅದೇ ಈ ಸ್ಪೀಡಲ್ಲೇ ಹೋದ್ರೆ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ನಾವು ರಿಲೀಸ್ ಥಿಯೇಟ್ರಲ್ಲಿ ಬರ್ತೀವಿ. ಸೊ ಮೊದಲ ಅದ್ರ ಜೊತೆಗೆ ಮೀಡಿಯಾದವ್ರು ನೀವು ಬಂದಿದ್ದೀರಾ, ನಾವು ಕರೆದು ವಿತಿನ್ 24 hours ಅಷ್ಟೇ ನಾವು ನಿಮಗೆ ಟೈಮ್ ಕೊಟ್ಟಿದ್ದು. ಸೊ ಆದರೂ ಇವತ್ತು ಎಲ್ಲ ಕೆಲಸ ಬಿಟ್ಟು ಬಂದು ನಮ್ಮ ಒಂದು ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಧನ್ಯವಾದಗಳು ಎಲ್ಲರಿಗೂ. ವಿಶೇಷವಾಗಿ PRO ಆಗಿರೋ ನಮ್ಮ ವೆಂಕಟೇಶ್ ಸರ್ಗೆ ಮತ್ತು ಅವರ ಬ್ರದರ್ಗೆ ತುಂಬ ಧನ್ಯವಾದಗಳು. ಸೊ ನಮ್ಮ ಸಿನಿಮಾದಲ್ಲಿ ಹೇಳಿದರು ಸರ್ ಈಗ ಆಲ್ಮೋಸ್ಟ್ ಯಾರ್ಯಾರು ಆರ್ಟಿಸ್ಟ್ಗಳು ಮಾಡ್ತಿದ್ದಾರೆ ಅಂತ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನ ಸೆಲೆಕ್ಷನಲ್ಲಿ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಯುವರಾಜ್ ಭಟ್ರು ತುಂಬ ಕೂತು ನಿಂತು ಮಾತಾಡಿ ನಾವು ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲದಕ್ಕೂ ಜಸ್ಟಿಫೈ ಆಗಿದೆ. ಸೊ ಸ್ಪೆಷಲಾಗಿ ನಮ್ಮ ಭೀಮಾ ವಿಲನ್ ಆದ ಯಾರು ಡ್ರ್ಯಾಗನ್ ಮಂಜು ಅವರು ನಮಗೆ ತುಂಬ ಇಷ್ಟಪಟ್ಟು ಒಪ್ಕೊಂಡು ಅವ್ರಿಗೆ ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ಇದೆಲ್ಲ ಮಾಡಿಕೊಡ್ತೀನಿ ಅಂತ ನಮಗೆ ಸಪೋರ್ಟಿವ್ ಆಗಿ ನಿಂತರು. ಸೊ ಶರತ್ ಸರ್ ಅಂತೂ ನಮಗೆ ಯಾವತ್ತೂ ಈ ಜೊತೆಗೆ ಇದ್ದಾರೆ ಅವತ್ತಿಂದಲೂ. ಕರಿಸುಬು ಸರು ಮತ್ತು ಮೌನಗುಡ್ಡೆ ಮನೆ ಮತ್ತು ನಮ್ಮ ಮಡೆನೂರು ಮನು ಆ್ಯಸ್ ಎ ಬ್ರದರ್ ಆಗಿ ನಾವು ಅವರು ನಮ್ಮ ರಿಲೇಟಿವ್ ಆಗಿರೋದ್ರಿಂದ ಸೊ ಅವ್ರು ಯಾವತ್ತೂ ನಮ್ಮ ಮನೆ ಹುಡುಗನೇ. ಸೊ ಹಾಗೆ ಮತ್ತು ಬೈಸಿನ ಅಂತ ಸರ್ ಹೇಳಿದಾಗೆ ಅವರು ಚನ್ನಪಟ್ಟಣದಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದಾರೆ, ಆದ್ರೂ ರಾಜಕೀಯ ಅನ್ನೋದು ಬಿಟ್ಟು ನಮ್ಮ ಜೊತೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ಸೊ ಸೋನಲ್ ಮಂತೇರಾ ಇದ್ದಾರೆ, ಸ್ಪೆಷಲಾಗಿ ನಾಣಿ ತಬಲಾ ನಾಣಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಇವತ್ತು ಅವ್ರು ಇರಬೇಕಿತ್ತು ಫೈಟಿಂಗ್ ಇರೋದ್ರಿಂದ ಅವರಿಲ್ಲ. ಸೊ ಆದ್ರೂ ತಬಲಾ ನಾಣಿ ಅವ್ರಿಗೆ ಮತ್ತು ನಮ್ಮ ಯೋಗರಾಜ್ ಭಟ್ರಿಗೆ ತುಂಬ ಧನ್ಯವಾದಗಳು, ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾಕ್ಕೋಸ್ಕರ. ಸೊ ಓಕೆ, ಭಾಳ ವಿಶಿಷ್ಟವಾದಂಥ ಒಂದು ಪತ್ರಿಕಾಗೋಷ್ಠಿ, ಭಾಳ ವರ್ಷಗಳಾಯಿತು. ನಾನು ನನ್ನ ನೀಲಾಂಬ್ರಿ ಸಿನಿಮಾ ಮಾಡಿದಾಗ ಇಲ್ಲಿಂದ ಇಡೀ ಟೀಮ್ನ ಕೇರಳ ಚಾಲಕುಡಿಗೆ ಕರ್ಕೊಂಡೋಗಿದ್ದೆ, ಅಂದರೆ ಮಣಿ ಆದಮೇಲೆ ಮಣಿಪಾಲಕ್ಕೆ ಕರ್ಕೊಂಡೋಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಪ್ರೆಸ್ ಮೀಟ್ ನೋಡ್ತಾ ಇಲ್ಲ, ಒಂದು ಆಡಿಯೋ ಒಂದಾಗತ್ತೆ, ಟೀಸರ್ ಅಂತ ಒಂದಾಗತ್ತೆ, ಟೈಟಲ್ ಲಾಂಚ್ ಅಂತ ಆಗುತ್ತೆ, ಅದು ಬಿಟ್ಟರೆ ಯಾರೂ ಪ್ರೆಸ್ನವರು ಹೊರಗಡೆ ಹೋಗಿದ್ದ ಅನುಭವ ಇಲ್ಲ. ನೆನ್ನೆ ಪ್ಲ್ಯಾನ್ ಮಾಡ್ತಿದ್ದಾಗ ಭಾಳ ಖುಷಿಯಾಯಿತು, ಎಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ದೀವೋ ಅದೇ ಜಾಗದಲ್ಲಿ, ನೀವು ಎಷ್ಟು ಲಕ್ಷ ಕೊಟ್ಟರು ಈ ಥರ ಒಂದು ಸುಂದರವಾದಂಥ ಪರಿಸರ ಬೆಂಗಳೂರಿನ ಸಿಗಲ್ಲ. ಸೊ ರಾಮ್ಗೂ ನನಗೂ ಒಂದು ಬೇರೆ ರೀತಿ ಸ್ನೇಹ. ಸೊ ನನ್ನ ಸ್ಟುಡಿಯೋ ಮಾಲೀಕತ್ವದಲ್ಲಿ ಅವರೆಲ್ಲ ಸಿನಿಮಾಗಳು ನನ್ನ ಸ್ಟುಡಿಯೋದಲ್ಲಿ ಮಾಡ್ತಾಯಿದ್ರು, ಯಾವಾಗಲೂ ಕಾಲು ಎಳಿತಿದ್ದೆ. ಕರಿಸುಬ್ಬ ಸ್ಟುಡಿಯೋ ಓನರಾಗಿ ನನ್ನನ್ನು ಬಳಸ್ಕೊಳ್ತಾ ಇದ್ದೀರಾ ನೀವು, ಒಬ್ಬ ಕಲಾವಿದನಾಗೆಲ್ಲೂ ಗುರುತಿಸೇ ಇಲ್ಲ ಅಂತಂದರು. ಸೊ ಒಂದಿನ ಫೋನ್ ಮಾಡಿದ್ರು, ಒಂದು ಒಳ್ಳೆ ಕ್ಯಾರೆಕ್ಟ್ ಇದೆ ಮಾಡಬೇಕು ನೀವು ಅಂತಂದ್ಬಿಟ್ಟು. ನಿಜವಾಗ್ಲೂ ನನಗೆ ಅವ್ರ ಕತೆ ಹೇಳಿದಾಗ ಇದು ಯೋಗರಾಜ್ ಭಟ್ ಕತೆ, ಅವ್ರ ಬ್ಯಾನರ್ ಸಿನಿಮಾ ಅನ್ನೋದು ಖಂಡಿತನೂ ಗೊತ್ತಿಲ್ಲ. ಇಲ್ಲಿಗೆ ಸ್ಪಾಟಿಗೆ ಬಂದಮೇಲೆ ಗೊತ್ತಾಯ್ತು, ನಾನು ಕತೆನೂ ಏನೂ ಕೇಳಲಿಲ್ಲ. ಒಂದು ಟ್ರೈಬಲ್ ಇಲ್ಲಿಗೆ ಬಂದಮೇಲೆ ಕತೆ ಎಕ್ಸ್ಪ್ಲೈನ್ ಮಾಡಿದ್ರು, ಭಾಳ ಅದ್ಭುತವಾದಂಥ ಕತೆ. ಸೊ ನನ್ನ ಕ್ಯಾರೆಕ್ಟ್ರು ನಾನು ಏನೋ ಅಂದ್ಕೊಂಡು ಬಂದಿದ್ದೆ, ಅದು ಬೇರೆ ರೀತಿ ಡೈಮೆನ್ಷನ್ ತೊಗೊಂಡಿದ್ದೆ ಸಿನಿಮಾದಲ್ಲಿ. ಈ ಕ್ಯಾರೆಕ್ಟರ್ ನಾನು ಚೂಸ್ ಮಾಡಿದ್ದಕ್ಕೆ ನಿರ್ಮಾಪಕಕ್ಕೆ ಯೋಗರಾಜ್ ಭಟ್ಗೆ ಮತ್ತು ರಾಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಭಾಳ ವಿಶಿಷ್ಟವಾದಂಥ ಒಂದು ಪಾತ್ರ. ಸೊ ನನ್ನ ಪ್ರಕಾರ ಸಿನಿಮಾ ರೆಡಿಯಾಗೋದು ನಾನು ನಾನು ಕಲಿತಂಥ ಶಾಲೆಗಳಲ್ಲಿ ಮತ್ತು ನನ್ನ ಗುರುಗಳ ಹತ್ರ ಸಿನಿಮಾ ಎರಡೂ ಟೇಬಲ್ ಮೇಲೆ ರೆಡಿಯಾಗುತ್ತೆ, ಮಧ್ಯದಲ್ಲೆಲ್ಲ ಮೂಳೆ ಮಾಂಸ ಹಂದರಗಳು ಸೇರ್ಕೊಳ್ತಾ ಹೋಗುತ್ತೆ ಸಿನಿಮಾಗೆ. ಯಾರೂ ತಪ್ಪಾಗಿ ಭಾವಿಸ್ಬೇಡಿ, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇಲ್ಲಿದ್ದೀರಾ. ಒಂದು ಪುಸ್ತಕ ಪೆನ್ನು ಇಟ್ಕೊಂಡು ನಾವು ಓಂಕಾರ ಬರೆದು ಸ್ಕ್ರಿಪ್ಟ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಸ್ಕ್ರೀನ್ ಪ್ಲೇ ಅಂತ, ಅದು ಮೊದಲನೇ ಪ್ರಾರಂಭ. ಎರಡು ಕೊನೆಯದಾಗಿ ಎಡಿಟಿಂಗ್ ಟೇಬಲ್ ಮೇಲೆ ಸಿನಿಮಾ ರೆಡಿಯಾಗುತ್ತೆ, ಮಿಕ್ಕಿದ್ದೆಲ್ಲ ಸೇರ್ಕೊಳ್ತಾ ಹೋಗುತ್ತೆ. ಇವೆರಡು ಕರೆಕ್ಟಾಗಿದ್ದರೆ ಸಿನಿಮಾದಲ್ಲಿ ಮೊದಲು ಸ್ಕ್ರಿಪ್ಟು ಕೊನೆಗೆ ಎಡಿಟಿಂಗು ಒಳ್ಳೆ ಅದ್ಭುತವಾದ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು. ಮಿಕ್ಕಿದ್ದೆಲ್ಲ ನಾವೆಲ್ಲ ನಿಮ್ಮ ನಿಮಿತ್ತ ಮಾತ್ರಗಳು, ಪಾತ್ರಗಳು ಒಳ್ಳೆ ಆ ಪಾತ್ರಕ್ಕೆ ಸೂಟ್ ಆಗುವಂಥದ್ದು ಶರಸ್ ಇರ್ಬೋದು, ಯಾರೂ ತಪ್ಪಾಗಿ ಬಳಸ್ಬೇಡಿ ನನ್ನ ಮಾತುಗಳನ್ನ, ನಾನಿರ್ಬೋದು ಆ ಕ್ಯಾರೆಕ್ಟ್ ಅಂತ ಸಿಕ್ಕಿದಾಗ ನಾನು ರಾಮ್ಗಿದೆ ಹೇಳಿದ್ದು, ಹಣ ತುಂಬ ತಯಾರಿ ಬೇಕಾಗುತ್ತೆ, ಸ್ಕ್ರಿಪ್ಟ್ ಕೊಡ್ತೀನಿ ಅಂದರು. ನಾನು ಕಲ್ಲಾಗಿ ಬರ್ತೀನಿ, ಯಾವುದೇ ಡೈರೆಕ್ಟರ್ಗೆ ನಂಗೆ ಅದೇ ಹೇಳೋದು, ನಾನೊಬ್ಬ ಸಣ್ಣ ಕಲಾವಿದ, ನಾನೊಬ್ಬ ಕಲ್ಲಾಗಿ ಬರ್ತೀನಿ, ನೀವು ಹೇಗೆ ಬೇಕೋ ಕಟ್ಕೊಳ್ಳಿ ನೀವು ಅಂತ. ನಾನೊಂದು ಗಾದೆ ಯಾವಾಗಲೂ ರಾಮ್ಗೆ ಹೇಳ್ತಾ ಇರ್ತೀನಿ, ಶೂಟಿಂಗಲ್ಲೂ ಹೇಳಿದ್ದೆ ನಾನು, ಅದು ಬೇರೆ ಬೇರೆ ಥರ ಡೈಮೆನ್ಷನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನಮ್ಮ ಗುರುಗಳು TS ರಂಗ ಅಂತಿದ್ರು, ಅವ್ರು ಕಲ್ತಿದ್ದಂಥದ್ದು
ಅದ್ರಲ್ಲಿ ಒಂದೇ ಒಂದು ಮೊದಲನೇದು ಮಾತಾಡ್ತೀನಿ, ದಾಸಯ್ಯನ ಕೈಗೆ ಜಾಗಟೆ ಕೊಟ್ಟರೆ ಹೊಡಿತಾನೆ ಇರ್ತಾನೆ. ಆ ಥರ ರಾಮು 8 ಗಂಟೆ ಆದರೂ ಮನುವರ್ ತಲೆ ತಿಂತಾನೆ ಇರ್ತಾರೆ. ಓಪನ್ ಮಾಡಿ ಓಪನ್ ಮಾಡಿ, ಶಾರ್ಟ್ ತೆಗಿರಿ ಶಾರ್ಟ್ ತೆಗಿರಿ ಅಂದರೆ ಎಷ್ಟು ಹಸಿವಿಟ್ಕೊಂಡಿರ್ತಾರೆ ಕೆಲಸದ ಮೇಲೆ ಅಂತ. ಒಬ್ಬ ನಿರ್ಮಾಪಕನ ಬದುಕಿಸ್ಬೇಕು ಅಂತಬಿಟ್ಟು ನಮಗೆಲ್ಲ ಎಷ್ಟೋ ದಿನ ಇರಿಟೇಷನ್ ಆಗೋಗ್ಬಿಟ್ಟಿದೆ ನನಗೆ. ಲೈಟ್ ಹೋಗ್ತಾ ಇರುತ್ತೆ, ನಾನು ಟೆಕ್ನಿಷಿಯನ್ ಆಗಿನೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು. ಆದರೂ ಮನುಗ್ ತಲೆ ತಿಂತಾನೆ ಇರ್ತಾರೆ. ಸೊ ಆ ರೀತಿ ಒಂದು ತಲೆ ತಿಂದು ಕೆಲಸ ಮಾಡಿಸಿರೋದ್ರಿಂದ, ಕೆಲಸ ತೊಗೊಂಡಿರೋದ್ರಿಂದ ಒಂದು ಸಿನಿಮಾ ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನಾದರೂ ಭಾವಿಸ್ತೀನಿ. ಸೊ ಈ ಚಿತ್ರದಲ್ಲಿ ನನ್ನನ್ನು ಕ್ಯಾಸ್ಟ್ ಮಾಡಿದಂಥ ನಿರ್ಮಾಪಕರಿಗೆ, ರಾಮ್ಗೆ ಮತ್ತು ಯೋಗರಾಜ್ ಭಟ್ಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀನಿ. ಮತ್ತು ನನ್ನ ಜೊತೆ ಭಾಳ ಬೇರೆಯೇ ತಯಾರಿ ಮಾಡ್ಕೊಂಡಿದ್ದಾನೆ ಮನು ಈ ಸಿನಿಮಾಗೋಸ್ಕರ. ಸೊ ನನ್ನ ಕೋ ಆರ್ಟಿಸ್ಟ್ಗಳು ಮೋಹನ ಗುಡ್ಡೆ ಮನೆ, ಶರತ್ ಸಾರು, ಇದೆಲ್ಲ ನನ್ನ ಜೊತೆಗೆ ಯಾರ್ಯಾರು ಸುಮಾರು ಕಲಾವಿದರು ಸಹ ಕಲಾವಿದ ನಡೆಸಿದ್ದಾರೆ. ಸೊ ಎಲ್ಲರ ಕೋಆಪ್ರೇಷನ್ನು ನನಗೆ ಸಿಕ್ತು, ಆ ಪಾತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಭಾಳ ದಿನ ಆದಮೇಲೆ ನನಗೆ ಒಂದು 10 ವರ್ಷ ಆದಮೇಲೆ ಒಂದು ಬೇರೆ ಬೇರೆ ಡೈಮೆನ್ಷನ್ ಕ್ಯಾರೆಕ್ಟರ್ ಸಿಕ್ಕಿದೆ ನನಗೆ. ಬೇರೆ ಬೇರೆ ರೀತಿಗಳಲ್ಲಿ ನೋಡಿದ್ದೀರಾ, ಪ್ರೆಸ್ನವರು ನನ್ನನ್ನು ಬೈದಿದ್ದೀರಾ ದೊಡ್ಡ ಪಾಳ್ಯ ಸಿನಿಮಾ ಆದಾಗ, ನಮ್ಮ ಸುಬ್ರಣ್ಣನ ಎತ್ತಿದ್ದು ಈ ರೀತಿ ಕ್ಯಾರೆಕ್ಟರ್ಗಳನ್ನು ನಾವು ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಸೀನಿಯರ್ ಮನುನೂ ಇದ್ದಾನೆ. ತುಂಬ ಜನ ಬೈದು ಕಾಮೆಂಟ್ ಮಾಡಿದ್ರು, ನಂಗೆ ಪರ್ಸ್ನಲಾಗಿ ಫೋನ್ ಮಾಡಿ ದಯವಿಟ್ಟು ಈ ಥರ ಸಿನಿಮಾಗಳಲ್ಲಿ ಮಾಡಬೇಡಿ ಅಂತ. ಮೊನ್ನೆ ರೀಸೆಂಟಾಗಿ ಒಂದು ಸಿನಿಮಾ, ಅದನ್ನು ಮನುನೇ ನಾಯಕ, ಕೇದಾರ್ನಾಥ್ ಕುರಿ ಫಾರಂ ಅಂತ. ಸೊ ಅದಕ್ಕೂ ಬೈದರು, ಇಲ್ಲೇ ಇದ್ದಾರೆ ಮಹಾನ್ ಭಾವ. ಫೋನ್ ಮಾಡಿ ಪರ್ಪಸ್ಲಿ ಫೋನ್ ಮಾಡಿ ಬೈತಾರೆ, ನಾಚಿಕೆ ಆಗಲ್ಲ ನಿಮ್ಗೆ ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ. ಗೊತ್ತಾಗಲ್ಲ ಬೇರೆ ರೀತಿ ಡೈಮೆನ್ಷನ್ ನೋಡಿ, ಇವಾಗ ಈ ಸಿನಿಮಾದಲ್ಲಿ ನನಗೆ ಕ್ಯಾರೆಕ್ಟರ್ ಇದೆ ಇಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ನಾನು ಬಂದಿದ್ದಕ್ಕಿಂತ ಜಾಸ್ತಿ ದಿನಗಳು ವರ್ಕ್ ಮಾಡಿದ್ದೀನಿ. ನನಗೇನು ಡೇಟ್ಸ್ ಕೊಟ್ಟಿದ್ರು, ಏನು ಮಾತಾಡಿದ್ವಿ ನಾವು, ಅದಕ್ಕಿಂತ ಜಾಸ್ತಿ ದಿನಗಳು ನೀವು ಈ ಥರ ಇದೇ ಕ್ಯಾರೆಕ್ಟ್ರು, ಇದು ಬೇರೆ ಡೈಮೆನ್ಷನ್ ತೊಗೊಳ್ತಾ ಇದೆ, ಇದನ್ನು ಬೇರೆ ರೀತಿ ಬೆಳೆಸಿದ್ದೀವಿ ಅಂದಾಗ ನಾನು ಮನಸಾರ ಒಪ್ಪಿ ನನ್ನ ಕೆಲಸ ಮಾಡಿದ್ದೀನಿ. ನನ್ನಿಂದ ಏನಾದರೂ ನಿರ್ಮಾಪಕರಿಗಾಗಲಿ ನಿರ್ದೇಶಕರಾಗಲಿ ತೊಂದರೆ ಆಗಿದ್ದರೆ ನಾನು ಸಾರಿ ಕೇಳ್ತೀನಿ. ಒನ್ಸ್ ಅಗೇನ್, ಸಿನಿಮಾ ಚೆನ್ನಾಗಿ ಬರಬೇಕು, ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಬಂದು ಪ್ರೇಕ್ಷಕ ಮಹಾಪ್ರಭು ಅಲ್ಟಿಮೇಟ್ 10:30 ಆಟೋ ಡ್ರೈವರು ಮತ್ತು ಒಬ್ಬ ಸಿನಿಮಾದಲ್ಲಿ ಹೋಟ್ಲುಗಳಲ್ಲಿ ಕೆಲಸ ಮಾಡೋ ಪಾತ್ರ ತೊಳೆಯುವಂಥ ಹುಡುಗರು ಏನಿರ್ತಾರೆ, ಅವರೇ ನಮ್ಮ ಸಿನಿಮಾನ ಆ ಕಾಲದಿಂದ ಈ ಕಾಲದವರೆಗೂ ಉಳಿಸಿದಂಥ ಜನ. ಸಿನಿಮಾನ 10:30 ಏನು ಬರೀತಾನ ಪ್ರೇಕ್ಷಕ ಮಹಾಪ್ರಭು ಅದೇ ಅಲ್ಟಿಮೇಟ್ ರಿವ್ಯೂ ಆಗುತ್ತೆ. ಮಿಕ್ಕಿದ್ದು ಯಾವ್ದಾದ್ರು ಇರಲಿ, ಸಿನಿಮಾ ಚೆನ್ನಾಗಿ ಮಾಡಬೇಕು ಅಷ್ಟೇ ನಮ್ಮ ಕೆಲಸ. ನಮಸ್ಕಾರ, ನಾನು ಚನ್ನಪಟ್ಟಣದವರು. ಆದರೂ ಈ ಒಂದು ಚಿತ್ರದಲ್ಲಿ ನಾನು ಇಸ್ಲಾಭಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಈ ಒಂದು ಚಿತ್ರ ಮಾಡ್ತಾ ಇದ್ದೀನಿ. ಆದರೆ ನಾನು ಸಣ್ಣ ಪುಟ್ಟ ಒಂದು ರೀಲ್ಸ್ ಮಾಡಿಕೊಂಡು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಇದ್ದಂಥ ವ್ಯಕ್ತಿ. ನನ್ನಿಂದನೂ ಒಂದು ಇದು ಪಾತ್ರ ಮಾಡ್ಬೋದು, ಇವನು ಒಂದು ತೋರಿಸ್ಬೋದು ಅನ್ನೋ ಒಂದು ಕೆಲಸದಲ್ಲಿ ನಮ್ಮ ಡೈರೆಕ್ಟರ್ ಆಗ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಲಿ ಭಾಳ ಆಸೆ ಪಟ್ಟಿದ್ದಾರೆ. ಆ ಒಂದು ಪಾತ್ರಕ್ಕೆ ಎಷ್ಟು ನನ್ನ ಒಂದು ಶಕ್ತಿ ಏನಿದೆ ಆ ಪಾತ್ರಕ್ಕೆ ಆ ಒಂದು ತುಂಬುವಂಥ ಶಕ್ತಿ ಮಾಡಿದ್ದೀನಿ ನಾನು. ಆದರೂ ನಾನು ಹುಡುಕವರಲ್ಲ, ಮೊದಲು ಅವರಿಗೆ ನನ್ನ ಒಂದು ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಚಿತ್ರ ಮುಂದೆ ಬಂದರೆ, ಈ ಒಂದು ಚಿತ್ರ ಏನೇ ಒಂದು ರಾಜ್ಯಾದ್ಯಂತ ಏನಾದರೂ ಒಂದು ಪಬ್ಲಿಸಿಟಿ ಮಾಡಬೇಕಂದ್ರೆ ನೀವು ಮುಖ್ಯ, ಅದೇ ರೀತಿ ನಮ್ಮ ಕರ್ನಾಟಕ ಜನತೆ ಮುಖ್ಯ. ಈ ಒಂದು ಯಶಸ್ವಿ ಮಾಡಿಕೊಳ್ಬೇಕಾಗಿ ಎಲ್ಲ ಅದರಲ್ಲೂ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ರಾಮನಾರಾಯಣ ಸರ್ ಅವರು ಹೇಳಿದ ಹಾಗೆ ಮತ್ತು ನಮ್ಮ ವೆಂಕಟೇಶ್ ಜಿ ಹೇಳಿದ ಹಾಗೆ, ಹಿಂದೆ ಚಿತ್ರೀಕರಣದ ತಾಣಗಳಿಗೆ ತಾವೆಲ್ಲರೂ ಬರೋ ಒಂದು ಪರಂಪರೆ ಇತ್ತು. ಅದು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಅದನ್ನು ಆ ಎಲ್ಲ ದಿವಸಗಳನ್ನು ನೆನಪಿಸ್ತಾ ಇದೆ. ನೀವೆಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ತಂಡದ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ನಾನು ರಾಮನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಹಿಂದೆ ಸಾಕಷ್ಟು ಚಿತ್ರಗಳಿಗೆ ಅವರ ಸಂಭಾಷಣೆ ಬರ್ತಾ ಇತ್ತು, ನಾವು ಹೇಳ್ತಾ ಇದ್ವಿ, ಕೇಳ್ತಾ ಇದ್ದೆ ಯಾರು ಬರ್ತಿರೋದು ಇದು ಅಂತ. ರಾಮನಾರಾಯಣ್ ಸರ್ ಅಂತ ಹೇಳೋರು, ಭಾಳ ಮೆಚ್ಕೊಂಡಿದ್ದೆ. ತದನಂತರ ಎಷ್ಟೋ ವರ್ಷಗಳ ನಂತರ ಅವರ ನಿರ್ದೇಶನದಲ್ಲಿ ನಾನು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಪರಸ್ಪರ ಆಗಲಿ, ಅವರ ಬರವಣಿಗೆ ಎಷ್ಟು ಅಚ್ಚುಕಟ್ಟು, ಅವರ ನಿರ್ದೇಶನವೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ಖುಷಿ ಕೊಡುವಂಥದ್ದು. ಹೇಗೆ ಬರವಣಿಗೆಯಲ್ಲಿ ಒಂದು ಕೂಡ ಒಂದು ಪದವಾಗಲಿ ಒಂದು ವಾಕ್ಯವಾಗಲಿ ವೇಸ್ಟ್ ಆಗೋದಿಲ್ವೋ, ಇಲ್ಲಿ ಕೂಡ ಅವರು ಎಕ್ಸಿಕ್ಯೂಟ್ ಮಾಡ್ತಿರುವಂತಹ ಶಾರ್ಟ್ಸ್ಗಳಾಗಲಿ, ಅವರ ಕಥೆಯನ್ನು ಹೇಳ್ತಿರುವ ರೀತಿಯಾಗಲಿ, ಎಲ್ಲೂ ಅವರದೇ ಆದ ಒಂದು ಶೈಲಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಅವರೇ ಹೇಳಿದಾಗೆ ಒಂದು ವಿಶೇಷವಾದ ಪಾತ್ರ ಅದು, ಮುಂದಿನ ದಿವಸಗಳಲ್ಲಿ ಅವರೇ ರಿವೀಲ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನು ಅವ್ರ ಜೊತೆಯಲ್ಲಿ ಮೊದಲನೇ ಚಿತ್ರ, ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ.
ನಮ್ಮ ನಾಯಕ ನಟಿ ಅವ್ರ ಜೊತೆಯಲ್ಲೂ ಕೂಡ ಮೊದಲನೇ ಬಾರಿ ಮಾಡ್ತಿರೋದು. ಒಟ್ಟಾರೆ ಅಷ್ಟೇ ನಮ್ಮ ಸಂತೋಷ್ ಗೌಡರು ನಿರ್ಮಾಪಕರು ಅವ್ರಿಗೂ ಇದು ಮೊದಲು. ಬಹಳ ಸರಾಗವಾಗಿ ಎಲ್ಲದನ್ನು ಒದಗಿಸ್ತಾ ಎಲ್ಲರನ್ನು ಚೆನ್ನಾಗಿ ಕಾಣ್ತಾ ಚಿತ್ರೀಕರಣ ಸುಗಮವಾಗಿ ನಡೆಯೋ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ, ಎಲ್ಲವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇನ್ನು ಸುಬ್ಬಣ್ಣ ಅವ್ರ ಬಗ್ಗೆ ನಿಮಗಾಗಲೇ ಗೊತ್ತಿದೆ, ಅವರು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೆಲಸ ಮಾಡಿ ಈಗಾಗಲೇ ಇಂಡಸ್ಟ್ರಿ ಅಂತಂದರೆ ಸುಬ್ಬಣ್ಣ ಅವ್ರನ್ನ ನೋಡ್ಬೋದು ನಾವು. ಸೊ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಅನುಭವ ಪಡೆದಿರೋವಂಥವು, ಚೆನ್ನಾಗಿ ಬರ್ತೀರಿ. ಇವತ್ತು ಚಿತ್ರೀಕರಣದ ತಾಣಕ್ಕೆ ನೀವು ಬಂದಿರೋದ್ರಿಂದ, ನಾವು ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಮ್ಮನ್ನು ಯಾವ್ಯಾವ ವೇಷದಲ್ಲಿ ಈಗಾಗಲೇ ನೀವು ಸ್ಪಾಟ್ಗೆ ಬಂದಾಗ ಮುಖ ತುಂಬ ರಕ್ತ ಧೂಳು ಎಲ್ಲ ಇತ್ತು, ಅದಕ್ಕೆ ನಾನು ನಮ್ಮ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ವಿನೋದ್ ಮಾಸ್ಟ್ರಿಗೆ. ಧೂಳಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ ಮೂರು ದಿವಸದಿಂದ, ಬಟ್ ಖುಷಿ ಕೊಡ್ತಾ ಇದೆ. ಶಾರ್ಟ್ಸ್ ಅಷ್ಟೇ ಅದ್ಭುತವಾಗಿ ಬರ್ತಿದೆ. ಅವ್ರ ಜೊತೆಲೂ ಕೂಡ ಸಾಕಷ್ಟು ಚಿತ್ರಗಳನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಒಟ್ಟಾರೆಯಾಗಿ ಚೆನ್ನಾಗಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ಪ್ರಚಾರ, ಆಶೀರ್ವಾದ ಇರಲಿ, ಈ ತಂಡದ ಮೇಲಿರಲಿ, ಈ ಸಿನಿಮಾ ಮೇಲಿರಲಿ ಅಂತ ನಾನು ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕೋಲದಲ್ಲಿ ಕೀಳಿ ಅವತ್ತು ಕ್ಲೈಮ್ಯಾಕ್ಸ್ ಫೈಟ್ನ ಶೂಟ್ ಮಾಡ್ತಾಯಿದ್ದೀರಿ. ರಾಮನಾರಾಯಣ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾ ರಾಮನಾರಾಯಣ್ ಸರ್ ಜೊತೆ ತುಂಬ ದಿವಸಗಳಾಗೋಯಿತು ಗ್ಯಾಪು ಸಿನಿಮಾ ಮಾಡೋದಕ್ಕೆ. ಈತ ಕರೆದು ಈ ಅವಕಾಶ ಈ ಸಿನಿಮಾದಲ್ಲಿ ಮಾಡಿಕೊಟ್ಟಿದ್ದ ಅವಕಾಶಕ್ಕೆ ಥ್ಯಾಂಕ್ ಯು. ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ, ಮೊದಲನೇ ಸಿನಿಮಾ ತುಂಬ ಓಪ್ ಇಟ್ಕೊಂಡು ಮಾಡ್ತಿದ್ದಾರೆ. ಅವ್ರಿಗೆ ಏನು ನಾನು ಪೂರ್ತಿ ಫಿಲ್ ಮಾಡಬೇಕು ಅದನ್ನು ಈ ಕ್ಲೈಮ್ಯಾಕ್ಸಲ್ಲಿ 100% ಮಾಡಿಕೊಡ್ತೀನಿ. ಹಾಗೆ ಎಲ್ಲ ಇಲ್ಲಿರೋರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಧೂಳು ಡೆಸ್ಟಲ್ಲಿ ತುಂಬಾ ಇರೋದು ಕಷ್ಟ, ಬಟ್ ಆ ಸೀನಿಗೆ ಏನು ಬೇಕು ಅಂತ ಪ್ರೊವೈಡ್ ಮಾಡ್ತಾಯಿದ್ದೀರಿ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಅಣ್ಣ ಪ್ರೆಸಿಡೆಂಟ್ ನಿಮಗೆ ಹೇಳ್ತಾರದು, ಯಾಕಂದರೆ ಅದು ತುಂಬ ಸಾಫ್ಟ್ ಆಗ್ಬಿಡುತ್ತೆ ಆ ಏರಿಯಾ. ಅಲ್ಲೊಂಚೂರು ಏನೋ ಬೇರೆ ಇಟ್ಟು ಮಾಡಬೇಕು ಅಂತ ಒಂದು ಇಟ್ಟು ಏನೋ ಸಿನಿಮಾಗೆ ಒಂದು ಕ್ಲೈಮ್ಯಾಕ್ಸ್ ಎಪಿಸೋಡ್ನ ಮಾಡೋದಾಗ ಅದು ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇಟ್ಕೊಂಡು ಇದನ್ನ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಈ ಈ ಫೈಟು ತುಂಬ ಚೆನ್ನಾಗಿ ಬರುತ್ತೆ. ಯಾಕೆ ಅಂದರೆ ಸಿನಿಮಾ ಒಂದು ಫೈಟ್ ಅಂದಿದ ತಕ್ಷಣವೇ ಒಂದು ಫೈಟ್ ಆಗೋಲ್ಲ, ಅದಕ್ಕೆ ಕತೆ ಇದ್ದರೆ ಫೈಟ್ ಆಗುತ್ತೆ. ಈ ಫೈಟಲ್ಲಿ ಸೀನು ವಿತ್ ಫೈಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಡೈಲಾಗ್ ಆಗಲಿ ಆ ಎಮೋಷನ್ ಆಗಲಿ ತುಂಬ ಕ್ಯಾರಿ ಮಾಡೋದಕ್ಕೆ ಸಿಕ್ಕಾಬಿಡೆ ಕಷ್ಟ. ಅದು ಈ ಈ ಸಿನಿಮಾದಲ್ಲಿ 100% ಸಕ್ಸಸ್ಫುಲ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ಹೇಳ್ತಾ ಏನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೋರಾಗಿ ನಡೀತಾ ಇತ್ತು ಫೈಟ್. ಕರೆಕ್ಟ್ ಸರ್, ಇದು ಬೀಳೋದಕ್ಕೆ ಹೇಳೋದಕ್ಕೆ ಅಂತ ಬಿಡ್ ಹಾಕ್ತೀರಿ. ಈಗ ನಾವು ಗ್ರೌಂಡ್ ಅಂತ ಇಟ್ಟು ಸ್ವಲ್ಪ ಮ್ಯಾಚ್ ಮಾಡುವಾಗ ಸೊ ಅದನ್ನು ನಾವು ಸ್ವಲ್ಪ ಹಾವೈಡ್ ಮಾಡಿ ತೆಗಿತೀರಿ. ಯಾಕಂದರೆ ನಾವು ಅದನ್ನು ಆ್ಯಕ್ಚುಲಿ ಕಂಪ್ಲೀಟಾಗಿ ಹಿಂದೆ ಮಾಡಿದ್ದೀರಿ, ಅದು ಬೆಡ್ ಮೇಲೇ ಮಾಡಿದ್ದೀರಿ. ತುಂಬ ಎಳ್ಕೊಂಡು ಹೋಗೋದಕ್ಕೆ ಅದನ್ನು ಮಾಡೋದಕ್ಕೆಲ್ಲ ಬೆಡ್ ಮೇಲೆ ಮಾಡಿದ್ದೀರಿ. ಚಿಕ್ಕ ಲೀಡ್ ಬೇಕಲ್ವಾ, ಆ ಲೀಡ್ಗೋಸ್ಕರ ನಾವು ಅಲ್ಲಿ ಆ ಪಾತ್ರನ ಡೈರೆಕ್ಟಾಗಿ ಇಟ್ಟು ತೆಗೆದಿದ್ದೀರಿ ಅಷ್ಟೇ. ಹೀರೋ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಮಾಡಿದ್ದಾರೆ. ಮೊದಲನೇ ಸಿನಿಮಾ ಅಲ್ವಾ, 100% ಮಾಡೇ ಮಾಡ್ತಾರೆ. ಮುಂದಿನ ದಿನಗಳು ಮಾಡಲೇಬೇಕು ಅವರು, ಯಾಕಂದರೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಬರ್ತಾಯಿರ್ತಾರೆ. ಸೊ ಹಾಗಾಗಿ ಈ ಕಷ್ಟನ ತೊಗೊಳ್ಬೇಕು ಈಗ ಈ ಟೈಮಲ್ಲಿ ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಮಾತು. ಸಿನಿಮಾ ಸರ್, ಸಿನಿಮಾ ನಮ್ಮದು ಜರ್ನಿ ತುಂಬ ದೊಡ್ಡದಲ್ವಾ, ಆ್ಯಕ್ಷನ್ ಅನ್ನೋದು ಅದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದುನಿಯಾಜಿ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಈ ಥರ ದೊಡ್ಡ ದೊಡ್ಡ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ ಕಂಟಿನ್ಯೂ. ಮತ್ತು ಫಸ್ಟ್ ಟೈಮ್ ಬಂದು ನಾನು ಅಪ್ರೋಚ್ ಮಾಡುವಾಗ ನಮ್ಮ ಸಂತೋಷ್ ಸರ್ ಆಗಲಿ, ರಾಮ್ ಸರ್ ಆಗಲಿ, ಸರ್ ಆಲ್ಮೋಸ್ಟ್ ಫಿಲಮಲ್ಲಿ ನಾವು ಪ್ಲ್ಯಾನ್ ಮಾಡಲಿಲ್ಲ, ಆದರೆ ಇವಾಗ ನೀವು ಬೇಕೇ ಬೇಕು, ದೊಡ್ಡ ಟರ್ನ್ ಓವರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಂಗಾಗಿ ಸಾರ್ನ ಹತ್ರ ಡಿಸ್ಕಸ್ ಮಾಡಿ ಮತ್ತು ಭಟ್ ಸಾರ್ನ ಮಾತಾಡಿ ಎಲ್ಲ ಫೈನಲ್ ಮಾಡಿ ಈ ಪಾತ್ರನ ಪ್ಲೇ ಮಾಡ್ತಾಯಿದ್ದೀನಿ. ಸೊ ತುಂಬ ಸಂತೋಷ ಆಗ್ತದೆ. ಇದು ಸೆಕೆಂಡ್ ಸಿನಿಮಾನ ಫೈಟ್ ಮಾಡ್ತಾರೆ ಅದು. ಅದೇ ಥರ
ತುಂಬ ಏನು ನಾವು ಸಿನಿಮಾದಲ್ಲಿ ನೋಡಿದ್ವಿ ಆ್ಯಕ್ಷನ್ನು ಅದೇ ಥರ ಇದೆ. ಅಗೇನ್ ಮನು ತುಂಬ ಕಷ್ಟಪಡ್ದು ಹಾರ್ಡ್ ವರ್ಕರು, ನೈಟ್ ಶೂಟ್ ಒಂದು ಮಾಡಿದ್ವಿ ಅಲ್ಲೂ ಅಷ್ಟೇ, ಮತ್ತು ಇಲ್ಲೂ ಅಷ್ಟೇ, ಹೇಳೋದು ಬೀಳೋದನ್ನು ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ದಾರೆ. ಕಲಿದ ದೊಡ್ಡ ಫ್ಯೂಚರ್ ಇದೆ ಅವ್ರಿಗೆ, ತುಂಬ ದೊಡ್ಡ ಬ್ರೇಟ್ ಫ್ಯೂಚರ್ ಇದೆ, ಅದನ್ನು ನೋಡಿದಾಗ ಗೊತ್ತಾಗ್ತದೆ ಅಲ್ಲಿ. ಮತ್ತು ಸೀನಿಯರ್ ಆರ್ಟಿಸ್ಟ್ ಅದ ಸರಸ್ ಸರ್ ತುಂಬ ಫ್ರೆಂಡ್ಲಿ, ನಾವು ಸ್ಕ್ರೀನ್ ಮೇಲೆ ಮತ್ತು ಡೇಟ ನೋಡಬೇಕಾದ್ರೆ ಒಂಥರ ಅನಿಸುತ್ತೆ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ. ಮತ್ತು ಸರ್ ಸಾರಿ ಬಂದಿದ ತಕ್ಷಣ ನೋಡಿದೆ ಇನ್ನೂ ನೋಡಿದ್ದೀನಲ್ಲ ಅಂತೇಳ್ಬಿಟ್ಟು, ಯಾಕಂದರೆ ಸಿನಿಮಾ ನಾನು ಜಾಸ್ತಿ ನೋಡೋಕ್ಕೋಗಲ್ಲ, ಸೊ ಹಂಗಾಗಿ ಅವ್ರ ಆ್ಯಕ್ಟಿಂಗ್ ನೋಡಿದ ತಕ್ಷಣ ಒಂಥರ ಆಗೋಯ್ತು. ಯಾಕಂದರೆ ಕೇಳೋ ರಿಯಾಕ್ಷನ್ಸ್ ಆಗಲಿ, ಮತ್ತು ನಮ್ಮ ಏನು ಕಣ್ಣು ಮತ್ತು ಫೇಸ್ ರಿಯಾಕ್ಷನ್ ಬಿಟ್ಟು ಬಾಡಿನೂ ಒಂದು ರಿಯಾಕ್ಷನ್ ಕೊಡಬೇಕಂತ ಸಾರ್ ನೋಡಿ ನಾನು ಕಲ್ತ್ಕೊಂಡೆ ಅಲ್ಲಿ ಒಂದೊಂದು ಶಾರ್ಟ್ನ ನೋಡಿಕೊಂಡು. ಸೊ ಈ ಟೀಮ್ ಜೊತೆ ಸೇರಿ ವರ್ಕ್ ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರೂ ಬಂದಿರೋಕ್ಕೆ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಫಾರ್ ರಾಮ್ ಸರ್. ನಾನು ರಾಮ್ ಸರ್ ಜೊತೆ ಫಸ್ಟ್ ಸಿನಿಮಾ ಇದೆ ನಂದವ್ರದು, ನಾನು ಮಾಡ್ತಾರೆ ಫಸ್ಟ್ ಸಿನಿಮಾ ಜೊತೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಏನು ಬೇಕು ಅನ್ನೋ ಡಿಒಪಿಗೆ ಏನು ಬೇಕು ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ನಿರ್ಮಾಪಕರು ಕೂಡ ನನಗೇನು ಬೇಕು, ನನಗೇನು ಇಂಥ ರಿಕ್ವೈರ್ಮೆಂಟ್ ಬೇಕು ಸರ್, ನನಗೆ ಇದೆ ಅವೈಲೇಬಲ್ ಬೇಕು ಅಂತ ಹೇಳಿದಾಗ ಆಯ್ತು ಮನೆ ನೀವು ತೊಗೊಂಡು ಮಾಡಿ, ಯಾವುದೇ ಅಡಚಣೆ ಇಲ್ಲ, ಕಟ್ ಮಾಡಿ ಆ ಥರ ಯಾವುದೂ ಹೇಳಿಲ್ಲ, ನಿಮ್ಗೇನು ಬೇಕು ಅದನ್ನು ತೊಗೊಂಡು ಮಾಡಿ, ಬಟ್ ಸಿನಿಮಾ ಜೊತೆ ಬರಬೇಕು ಅಂತ ಹೇಳಿದ್ರೆ ನಾನು ಡೈರೆಕ್ಟ್ರ್ ಕೊಟ್ಟರೆ ಜವಾಬ್ದಾರಿನ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಮಾಸ್ಟರ್ ಜೊತೆ ನಂದು ಸೆಕೆಂಡ್ ಮೂವಿ, ಬಟ್ ಅಸೋಸಿಯೇಟಾಗಿ ನಾನು ಅವ್ರ ಜೊತೆ ಒಂದು 10-12 ವರ್ಷದಿಂದ ತುಂಬ ಕೆಲಸ ಮಾಡಿದ್ದೀನಿ. ಬಟ್ ನಾನು ಡಿಒಪಿ ಆಗಿದ್ದಾಗ ಅವ್ರ ಜೊತೆ ನಾನು 2 ಸಿನಿಮಾ ಮಾಡ್ತಾರೆ, ಇದು ನನ್ನ 2ನೇ ಸಿನಿಮಾ ಅವ್ರ ಜೊತೆ. ಅದಾದಮೇಲೆ ಮನೋರ ಜೊತೆ ನನ್ನ 1ನೇ ಸಿನಿಮಾ, ಅವ್ರ ಹೆಸರು ಮನೆ ನನ್ನ ಹೆಸರು ಮನೆ, ಅದೇ ಮೌನವ್ರ ಜೊತೆ ನನ್ನ 1ನೇ ಸಿನಿಮಾನೇ. ಬಟ್ ಓವರಾಲ್ ಹೇಳಬೇಕಂದ್ರೆ ಒಂದು ನ್ಯೂ ಟೀಮ್ ಜೊತೆ ತುಂಬ ಖುಷಿ ಆಯಿತು, ಬಟ್ ರಾಮ್ ಸರ್ ಜೊತೆ ಮಾಡ್ತಿದ್ದಾಗ ನನಗೆ ಇನ್ನೂ ತುಂಬಾ ಖುಷಿ ಆಯಿತು. ಯಾಕಂದರೆ ಅವರು ತುಂಬ ಸ್ನೇಹಿತರ ಸಿನಿಮಾದಲ್ಲಿ, ನಾನು ಅವ್ರ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ, ಬಟ್ ಇವಾಗ ಅವರೇ ಸಿನಿಮಾ ಅವ್ರ ನಿರ್ದೇಶನಕ್ಕೆ ನಾನು ಒಬ್ಬ ಕ್ಯಾಮ್ರಾಮನ್ ಆಗಿದ್ದೀನಿ, ಇನ್ನೊಂದು ಖುಷಿ ಇದೆ ನನಗೆ. ಅದಾದ್ರೆ ಒಟ್ಟಾರೆ ಹೇಳಬೇಕಂದ್ರೆ ತುಂಬ ನನಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ, ನಿರ್ಮಾಪಕರಾಗಲಿ ಡೈರೆಕ್ಟರ್ ಸರ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಹ್ಯಾಪಿ ಇದೆ. ಥ್ಯಾಂಕ್ ಯು. ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಅಂದರೆ ನನಗೆ ದೊಡ್ಡ ಒಂದು ಭಾರನೇ ಹೊರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನನ್ನ ಆಲ್ರೆಡಿ ಎಲ್ಲರೂ ನೋಡಿದ್ದಾರೆ, ಆದರೆ ಈ ಗೆಟಪ್ಪಲ್ಲಿ ಯಾರೂ ನೋಡಿರಲ್ಲ. ಒಂದು ಮಾಡರ್ನ್ ನೋಡಿದ್ದಾರೆ, ಸತಿ ಸಾವಿತ್ರಿ ಥರ ನೋಡಿದ್ದಾರೆ, ಆದರೆ ಈ ಗೆಟಪ್ ಕಂಪ್ಲೀಟ್ ಆಪೋಸಿಟ್. ಅಂದರೆ ಮೌನ ಹೀಗಿರ್ಬೋದಾ ಅನ್ನೋದೇ ಒಂದು ಏನಾದ್ರು ಕ್ವಶನ್ ಮಾರ್ಕ್ ಇರುತ್ತೆ. ಯಾಕಂದರೆ ನನ್ನ ಯಾರೂ ಕಣ್ಣಿಡಿತಾ ಇರಲಿಲ್ಲ ಅಷ್ಟು ಈಸಿಯಾಗಿ, ಹೌದಾ ನೀವ ಅಂತ. ನಂಗೆ ತುಂಬ ಇಷ್ಟ ಆಯಿತು ಈ ಥರ ಒಂದು ಪಾತ್ರ ಮಾಡಬೇಕು ಅಂತ. ಅದಕ್ಕೆ ನಂಗೆ ಸಪೋರ್ಟಿವ್ ಆಗಿ ಮನೋವರಾಗಿರಲಿ, ನಮ್ಮ ಸುಬ್ಬು ಸರ್ ಆಗಿರಲಿ, ತಬ್ಲಾನಾಣಿ ಸರ್ ಆಗಿರಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಲೋಹಿತ್ ಸರ್ ಆಗಿರಲಿ, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್, ನಂಗೆ ಸಿನಿಮಾ ಬಗ್ಗೆ ನಾಲೆಡ್ಜೇ ಇಲ್ಲ, ಆದರೆ ಈ ಟೀಮ್ ನನಗೇನಿದೆ ತುಂಬ ಕಂಫರ್ಟ್ ಮಾಡಿದ್ದಾರೆ. ಈ ಥರ ಟೀಮ್ ಪಡೋದಕ್ಕೆ ನಾನು ತುಂಬ ಹ್ಯಾಪಿ ಇದ್ದೀನಿ. ಆ್ಯಂಡ್ ನನಗೆ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು, ಕತೆ ತುಂಬ ಇಷ್ಟ ಆಯಿತು. ಮನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ನನಗೆ ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾದ ನಟ, ತುಂಬ ಕಷ್ಟಪಡ್ತಿದ್ದಾರೆ ಪಾಪ. ಅಂದರೆ ಫೈಟ್ಸಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು, ದೂರದಲ್ಲಿ ನಿಂತ್ಕೊಂಡು ನೋಡ್ತೀವಿ ಅಷ್ಟೇ, ಆದರೆ ಫೈಟ್ ಮಾಡೋರಿಗೆ ಗೊತ್ತು. ಯಾಕಂದರೆ ಇಬ್ಬರೂ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮನೋರ್ ಪಾಪ ತುಂಬ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ನಾವು ಲೋಹಿತ್ ಸರ್ ಆಗಿರಲಿ, ಡ್ರ್ಯಾಗನ್ ಮಂಜು ಸರ್ ಆಗಿರಲಿ, ಇಬ್ರು ದೊಡ್ಡ ಘಟಗಳು. ಸೊ ನಮ್ಮ ಮನೋರ್ ತುಂಬ ಕಷ್ಟ ಪದೇ ಪದೇ ಬಿಡಿ ಮಂಜು ಸರ್ ಅಲ್ಲಿ ಒಂಜೊಂದ್ ತರ ತಲೆ ಹೋದ್ರೆ ಸರ್ ಬಾಯಿ ತುಳಿತೀನಿ ಅಂತ. ಬಟ್ ಎಂಜಾಯ್ ಮಾಡಿದ್ದೀನಿ ನಾನು ಹೋಲ್ ಟೀಮ್ ಜೊತೆ, ಟೆಕ್ನಿಷಿಯನ್ಸ್ ಆಗಿರಲಿ, ಆರ್ಟಿಸ್ಟ್ಗಳಾಗಿರಲಿ, ಎಲ್ಲರ ಜೊತೆನೂ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡ್ತಿದ್ದೀನಿ. ಎಲ್ಲರೂ ಎಫರ್ಟ್ಸ್ ಹಾಗೆ ಇದೆ. ಸೊ ನಮ್ಮ ಹೋಲ್ ಟೀಮ್ಗೆ ನನ್ನ ಕಡೆಯಿಂದನೇ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಯೋಗರಾಜ್ ಭಟ್ ಸರ್ಗೆ. ಯಾಕಂದರೆ ನೀನು ಮಾಡ್ತಿ ಆಗುತ್ತೆ ಅಂತ ಪುಷ್ ಮಾಡಿದ್ದು ಫಸ್ಟ್ ಅವರು. ಮತ್ತು ನಮ್ಮ ಡೈರೆಕ್ಟರ್ ಆಗಿರಲಿ, ತುಂಬ ಫ್ರೆಂಡ್ಲಿ ಡೈರೆಕ್ಟರ್ ನಾನು ಇಲ್ಲಿವರೆಗೂ ನೋಡಿರೋದು. ಒಂದು 2 ಸತಿ ಬೈದಿರ್ಬೋದು, ಇಲ್ಲಾಂದರೆ ತುಂಬ ಫ್ರೆಂಡ್ಲಿ ಡೈರೆಕ್ಟರ್, ನಾನು ಇಲ್ಲಿವರೆಗೂ ಆ ಥರ ಡೈರೆಕ್ಟರ್ಸ್ ನೋಡೇ ಇಲ್ಲ. ಆಮೇಲೆ ನಮ್ಮ ಸಂತೋಷ್ ಸರ್ ಆಗಿರಲಿ, ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲನೂ ನೋಡ್ಕೊಳ್ತಾರೆ. ಎಲ್ಲರೂ ಹೇಗೆ ಒಂದು ಕಂಫರ್ಟ್ ಝೋನಲ್ಲಿ ಇರ್ಬೋದು ಆ ಥರ ಇರ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರು. ಸೊ ಎಲ್ರಿಗೂ ಥ್ಯಾಂಕ್ಸ್. ಮನು ಸರ್ ಆಗಿರಲಿ,
ತುಂಬಾ ಚೆನ್ನಾಗಿ ಲೈಟಿಂಗ್ ಒಳ್ಳೆ ಕ್ಯಾಮ್ರಾಮನ್. ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು? ಹೌದೌದು, ಆಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಿರೋದು. ಆದರೂ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಫೈಟ್ ಮಾಸ್ಟರ್ ಆ್ಯಕ್ಚುಲಿ ಹೇಳಲೇಬೇಕು, ನನ್ನ ತುಂಬ ಎಂಟರ್ಟೈನ್ಮೆಂಟಾಗಿ ಇಟ್ಕೊಂಡು ನಮ್ಮ ಸೆಟ್ನ ಬಂದಾಗೆಲ್ಲ ಒಂದೊಂದು ಸಾಂಗ್ಸ್ ಹಾಕ್ತಾ ಇರ್ತಾರೆ. ಅಂದರೆ ಸೆಟ್ ಯಾವುದು ಫುಲ್ ಸುಮ್ಮನೆ ಇರೋದಕ್ಕೆ ಬಿಡಲ್ಲ, ಒಂದು ಖುಷಿ ಖುಷಿಯಾಗಿರಬೇಕು, ಆ ಥರ ನೋಡ್ಕೊಳ್ತಾರೆ. ಅದು ಇಂಪಾರ್ಟೆಂಟ್, ಯಾಕಂದರೆ ಅಯ್ಯೋ ಏನಿದು ಅನಿಸೋದೇ ಇಲ್ಲ. ಅವ್ರು ಬಂದಾಗಿಂದ ಒಂದು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟ್ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಈ ತರ ಡೇಟ್ಸ್ ಇರುತ್ತೆ ಅಂತ. ಸೊ ಅಲ್ಲಿ ರಜೆ ಸಿಕ್ಕದ ಇಲ್ಲಿ ರಜೆನ ಅಲ್ಲಿ ಕೊಡ್ತಾ ಇದ್ದೆ ಅಷ್ಟೇ. ಇಲ್ಲಿ ಯಾವಾಗ ಬ್ರೇಕ್ ಇರುತ್ತೆ ಅಲ್ಲಿ ಹೋಗಿ ಶೂಟ್ ಮಾಡ್ತಿದ್ದೆ. ಬಿಟ್ರೆ ಅವ್ರ ಕಡೆಯಿಂದನೂ ಏನೋ ಸಮಸ್ಯೆ ಆಗಿರಲ್ಲ, ಇವ್ರ ಕಡೆಯಿಂದನೂ ಏನೋ ಸಮಸ್ಯೆ ಆಗಿಲ್ಲ. ಇವಾಗ ಎಂಡಿಗೆ ಬಂದಿದೆ, ಒಂದು ಸ್ವಲ್ಪ ಬೇಜಾರು ಇದೆ. ಬಟ್ ಬೇಜಾರು ಅಂದರೆ ಹೊಸ ಟೀಮ್ ಜೊತೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ರಾಮಾಚಾರ್ಯ ಇಲ್ಲದ ಒಂದೇ ಟೀಮ್ ನೋಡ್ತಾ ಇದ್ದೆ. ಇಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅಂದರೆ ತುಂಬ ಜನ ಆರ್ಟಿಸ್ಟ್ಗಳು ಒಟ್ಟಿಗೆ ಆ್ಯಕ್ಟ್ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆನ್ಸ್ ಇದೆ ಅದು ಮಾತ್ರ. ಅಂದರೆ ಸೀರಿಯಲಲ್ಲಿ ಅದೇ ಒಂದು ಸ್ಟೆಚ್ ಎಲ್ಲ ಹೋಗ್ತಾ ಇರುತ್ತೆ, ಇಲ್ಲಿ ಫಸ್ಟಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ಎಲ್ಲಿಂದ ಏನು ಕತೆ ಅಂತ. ಆದರೆ ಗೈಡ್ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ. ಸೊ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೂ ಎಲ್ಲ ರೀತಿಯಲ್ಲಿ. ಹೌದೌದು, ಐ ಗೆಸ್ ರಾಮಾಚಾರ್ಯ ಆದಮೇಲೆ ನಾನು ಕಾಲಿಟ್ಟಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾನೇ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬಂದಿರೋ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಅವಾಗಿಂದ ನಮ್ಮ ಜೀ ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡೋದು ಅವಾಗಿಂದನೂ ಕೂಡ ಪ್ರತಿಯೊಂದು ಇಂಟರ್ವ್ಯೂ ಮಾಡೋದಾಗಿರ್ಬೋದು, ಪ್ರತಿಯೊಂದು ನನ್ನ ಪ್ರೊಫೈಲ್ ಬಿಲ್ಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ತುಂಬಿರೋದೇ ಧನ್ಯವಾದಗಳು. ವಿಶೇಷವಾಗಿ ಒಂದು ರಿಯಾಲಿಟಿ ಶೋಯಿಂದ ಬಂದು ಒಂದು ಹೀರೋ ಆಗಬೇಕು ಅಂದರೆ ತುಂಬ ಕಷ್ಟ. ಈಗಿನ ಒಂದು ಚಿತ್ರರಂಗದಲ್ಲಿ ಈಗಿನ ಒಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಹೊಸಬರಿಗೆ ಬಂಡವಾಳ ಹಾಕೋದು ತುಂಬ ಕಷ್ಟ. ಅಂಥದ್ರಲ್ಲಿ ನಮ್ಮ ಬ್ರದರ್ ನಮ್ಮ ಸಂತೋಷ್ ಸರ್ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ನನಗೆ ಬಂಡವಾಳ ಹೊಡೆದಿರೋದು ನಿಜವಾಗ್ಲೂ ಇದು ದೊಡ್ಡ ಖುಷಿ. ಅಂದರೆ ಇಲ್ಲಿಂದಲೇ ಒಂದು ಲಾಂಚ್ ಮಾಡ್ತಾ ಇರೋದು, ನಾನು ಮಾಡಿದ್ದೀನಿ ಸಿನಿಮಾಗಳು ಬಟ್ ಬಜೆಟ್ ಆಗಿರ್ಬೋದು ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು ಮೀಡಿಯಮ್ ಮಾಡಿದ್ದೀನಿ, ಅತಿ ಪಕ್ಕ ಇದಕ್ಕೆ ಪ್ರಿಪ್ರೇಷನ್ ಆಗಿ ಒಂದೂವರೆ ಒಂದು ಮುಕ್ಕಾಲು ವರ್ಷದಿಂದ ರೆಡಿಯಾಗಿ ಫೈಟ್ ಕಲಿತು ಡ್ಯಾನ್ಸ್ ಕಲಿತು ಜಿಮ್ ಮಾಡಿ ಹೊಟ್ಟೆ ಎಲ್ಲ ಸಕ್ಕತ್ ದಪ್ಪ ಹಿಂಗೆಲ್ಲ ಎಲ್ಲ ಮುಖೆಲ್ಲ ಓದ್ಬಿಟ್ಟಿದ್ದೆ, ಅದೆಲ್ಲ ರೆಡಿ ಮಾಡಿ ಎಲ್ಲ ಒಂದು ಜರ್ನಿಲಿ ಈ ಥರ ಬರಬೇಕು ಒಬ್ಬ ಹೀರೋ ಅಂತ ಎಲ್ಲ ರೆಡಿ ಮಾಡಿದ್ದು ನಮ್ಮ ಸಂತೋಷ್ ಸರ್. ಮತ್ತು ನಮ್ಮ ಬ್ಯಾಕ್ಗ್ರೌಂಡ್ ನಮಗೆ ಪೂರ್ತಿ ಗಾಡ್ ಫಾದರ್ ಥರ ನಮ್ಮ ಯೋಗರಾಜ್ ಭಟ್ರು ಸರ್, ಅವರು ಬರಬೇಕಾಗಿತ್ತು, ನೆಕ್ಸ್ಟ್ ಕುಂಬಳಕಾಯಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನಮ್ಮ ಸಿನಿಮಾದಲ್ಲಿ, ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮ ಡೈರೆಕ್ಟರ್ ಸರ್ ಮಧ್ಯದ್ದು ಹೇಳ್ದಂಗೆ ಸಂತೋಷ್ ಸರ್ ಚಿಕ್ಕಪುಟ್ಟ ಏನೋ ಸಮಸ್ಯೆ ಸಿನಿಮಾ ಅಂದರೆ ಹಾಗೆ ಆಗ್ತವೆ, ಕಷ್ಟಪಟ್ಟು ಯಾವತ್ತಿದ್ರೂ ಒಂದು ಗೆಲುವು ಕಾಣ್ತೇವೆ ಅನ್ನೋದು ಒಂದು ಕಾನ್ಫಿಡೆಂಟ್ ಯಾವಾಗಲೂ ಇರುತ್ತೆ. ರಾಮನಾರಾಯಣ್ ಸರ್ ಟೈಸನ್ನು ಸುಮಾರು ಎಷ್ಟೋ ಸಾಂಗ್ನ ಬರ್ತಿದ್ದಾರೆ, ಒಂದು 50 ಸಿನಿಮಾ ಡೈಲಾಗ್ ರೈಟ್ರು ಅಂತ ದೊಡ್ಡವರು ನಮ್ಮ ಜೊತೆ. ನಮ್ಮೊಬ್ಬ ಹೊಸಬರಿಗೆ ಹೀರೋ ಡೈರೆಕ್ಷನ್ ಮಾಡ್ತಿರೋದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಇದುವರೆಗೂ ಕೂಡ ನಮ್ಮ ತಂಡ ಯಾವಾಗಲೂ ಭಟ್ರ ಸರ್ ಹೇಳ್ತಾ ಇರ್ತಾರೆ, ಟೀಮ್ ಚೆನ್ನಾಗಿದ್ದರೆ ಸಿನಿಮಾ ಮುಗಿಯುತ್ತೆ, ಸಿನಿಮಾ ಬೇಗ ಮುಗಿದಷ್ಟು ಥಿಯೇಟ್ರಿಗೆ ಚೆನ್ನಾಗಿ ಬರುತ್ತೆ. ಅವಾಗ ಜನ ನಿಜವಾಗ್ಲೂ ಒಪ್ಕೊಂತಾರೆ. ಕೆಲವರೆಲ್ಲ 3 ವರ್ಷ 4 ವರ್ಷ ಜರ್ನಿ ಮಾಡ್ಕೊಂಡು ಪಾಪ ಅವ್ರವ್ರದ್ದು ಏನೇನಿರುತ್ತೋ ಕಷ್ಟ ಗೊತ್ತಿಲ್ಲ, ಕಂಟಿನ್ಯೂಟಿ ಮಿಸ್ ಆಯ್ತವೆ, ಕೆಲವು ಸರ್ತಿ ಏನೇನೋ ಒಂದು ಮಿಸ್ ಆಯ್ತವೆ, ಅದು ಎಲ್ಲೋ ಒಂದು ಕಡೆ ಹೊರತಾ ಬಿಡುತ್ತೆ, ಕೆಲವರೆಲ್ಲ ಮರ್ತಾ ಬಿಡ್ತಾರೆ, ಓ ಇನ್ನೂ ರಿಲೀಸ್ ಆಗಿಲ್ವಾ ಇನ್ನೂ ಮುಗ್ದಿಲ್ವಾ ಅಂತ. ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿಲ್ಲ, ಆಗಲೇ 95% ಆಗಲೇ 2 ಸಾಂಗ್ ಬಿಟ್ರೆ ಎಲ್ಲ ಮುಗ್ದೇ ಹೋಯ್ತು ಸಿನಿಮಾ. ಇನ್ನೊಂದು ಮಿರಾಕಲ್ ಏನಂತಂದರೆ ಇಡೀ ಆಲ್ ಓವರ್ ಇಲ್ಲಿ ಕರ್ನಾಟಕದಲ್ಲಿ ಮಳೆ ಬಂದು ಏನೇನೋ ಆಯಿತು, ಆದರೆ ನಮ್ಮ ಸಿನಿಮಾದಲ್ಲಿ ಇದುವರೆಗೂ ಪ್ಯಾಕಪ್ ಅನ್ನೋ ಪದಗಳನ್ನ ಬಳಸೇ ಇಲ್ಲ ಸರ್. ಇದು ನಿಜವಾಗ್ಲೂ ಇದು ಟೀಮ್ನೋ ಇಲ್ಲ ದೇವರ ಆಶೀರ್ವಾದನೋ ಇಲ್ಲ ಎಲ್ಲ ಯಾರ್ಯಾರ ದೃಷ್ಟನೋ ಗೊತ್ತಿಲ್ಲ, ನಮ್ಮ ದೃಷ್ಟನೋ ಗೊತ್ತಿಲ್ಲ, ಇದುವರೆಗೂ ಪ್ಯಾಕಪ್ ಅನ್ನೋ ಪದ ಬಂದಿಲ್ಲ. ಏನು ಶೆಡ್ಯೂಲ್ ಹಾಕೋ ಬಂದಿದ್ರು ಡೈರೆಕ್ಟರ್ ಸರ್ ಸಂತೋಷ್ ಸರ್ ಎಲ್ಲ ಏನೇನಿದೆ ಟೀಮು ಅದೇ ಪ್ರಕಾರವಾಗಿ ಸಿನಿಮಾ ಕ್ಲೀನಾಗಿ ಲಾಂಚ್ ಆಗಿದೆ. ಆಮೇಲೆ ಮಳೆ ಬಂತು, ಎಲ್ಲರೂ ಬೆಂಗಳೂರಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆ, ಈಗ ಒಂದು 15 ಸ್ಥಳ ಅಲ್ಲಿ ಬರ್ತಿಲ್ವ ಅಲ್ಲಿ ಬರ್ತಿಲ್ಲ ಅನ್ನೋರು. ಕರೆಕ್ಟಾಗಿ ಊಟಕ್ಕೂ ಬ್ರೇಕ್ ಅನ್ನೋರು ಆಗ ಜೋರ ಬರೋದು,
ಊಟ ಮುಗಿಸಿದ ತಕ್ಷಣ ಪಟ್ಟಂತ ಬಿಸಿಲತ್ತದೆ ಸರ್, ನಿಜವಾಗ ಇದು ಮಿರಾಕಲ್. ಮೊನ್ನೆ ಎರಡು ಫೈಟ್ ಹಿಂದಿಸಲು ಸಿಕ್ಕಾಬಿಟ್ಟೆ ಮಳೆ, ಇದೇನು ಇವತ್ತು ಪ್ಯಾಕಪ್ಪ ಅಂತ ಅಂದ್ಕೊಂಡು 7:30 ಹೋದು ಎಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋ ವರ್ಷಗಳು ಕರೆಕ್ಟಾಗಿ ಕ್ಲೀನಾಗಿ ನಿಂತ್ಕೊಂಡು ಚಂದಮಾಮ ಬರೋದು, ಇಲ್ಲ ಚಿಕ್ಕಿ ನೋಡ್ತಾರೆ ಮೇಲ್ಗಡೆ ಕರೆಕ್ಟಾಗಿ ಬರೋದು. ನಿಜವಾಗ ಇದು ಮಿರಾಕಲ್, ತುಂಬ ಮಿರಾಕಲ್. ಹಾಗೆ ಈಗ ಹೊಸೊಬ್ಬರಿಗೆ ಈ ಥರ ಸ್ಟಾರ್ ಕ್ಯಾಸ್ಟ್ ಕೊಡೋದು ಕಡಿಮೆ, ಪಕ್ಕದಲ್ಲಿ ಇವ್ರ ಫ್ರೆಂಡ್ ಇವ್ರ ಫ್ರೆಂಡ್ ಹಿಂಗೆ ಎಲ್ಲರೂ ಕಡಿಮೆ ಅಂಥದ್ರಲ್ಲಿ ನನಗೆ ತುಂಬ ಕರೀಸುಬ್ಬ ಸರ್ ಆಗಿರ್ಬೋದು, ನಮ್ಮ ಸೀನಾಬಾಯಿ ಆಗಿರ್ಬೋದು, ಹಾಗೆ ನಮ್ಮ ಶರತ್ ಸರ್ ಅಂತ ಸೀನಿಯರ್ ಜೊತೆ ನಿಜವಾಗ್ಲು ಆಕ್ ಮಾಡೋದು ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮ ಡ್ರ್ಯಾಗನ್ ಮಂಜು ಸರ್, ಇತ್ತೀಚೆಗೆ ಸುಮಾರು ಭೀಮಾ ಸಿನಿಮಾದಿಂದ ದೊಡ್ಡದಾಗಿ ಲಾಂಚ್ ಆಗಿ ವಿಜಯ್ ಸರ್ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೂ ಒಂದು ಒಳ್ಳೆಯದಾಗಲಿ ಅಂತ ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು. ಹಾಗೆ ನಮ್ಮ ವಿನೋದ್ ಸರ್, ಇದರಲ್ಲಿ ಫೈಟ್ ಟೋಟಲ್ ನಾಲ್ಕು ಫೈಟಿಗೂ ಟೋಟಲ್ ಫಸ್ಟ್ ಮಾಡಿದ್ದು ನರಸಿಂಹ ಸರ್ ಎರಡು ಫೈಟ್ ಮಾಡಿದರು, ಮಾಸ್ ಮಾದ ಸರ್ ಮಾಡಿದರು, ಈಗ ವಿನೋದ್ ಸರ್. ಒಬ್ಬೊಬ್ಬರದು ಒಂದೊಂಥರ ವೆರೈಟಿ ಸರ್, ಒಬ್ಬರು ಎದೆಗೆ ಓದಿಸ್ತಾರೆ, ಒಬ್ಬರು ತಲೆಗೆ ಓದಿಸ್ತಾರೆ ಸರ್, ಹೆಂಗೆ ಹೆಂಗೆ ಅಂತ ಗೊತ್ತಿಲ್ಲ. ನಿದೆಗಣ್ಣ ಕರ್ಕೊ ಬಂದ್ಬಿಟ್ಟು ಬೀಳು ಬಂಡೆಯಿಂದ ಕೆಳಕ್ಕೆ ಅಂತಾರೆ ಒಬ್ಬರು, ಬಟ್ ಎಲ್ಲ ಒಂದು ಖುಷಿಯಾಗಿ ಜಾಲಿಯಾಗಿ ಮಾಡಿದ್ದಾರೆ. ಯಾರು ಕೂಡ ಮನು ಮಾಡ್ಬೇಕಮ್ಮ ಹಂಗೆ ಮಾಡ್ಬೇಕಮ್ಮ ಅಂತ ಈಗಿನ ಕಾಲದಲ್ಲಿ ನರ್ವಸ್ ಮಾಡಿಸ್ಬಿಡ್ತಾರೆ, ಅವ್ರು ಹೆದರಿಕೆ ಆಗ್ಬಿಡುತ್ತೆ. ಬಟ್ ಇವರು ಒಂದು ಸಾಂಗ್ ಹಾಕೊಂಡು ಒಳ್ಳೆ ಮೂಡಿ ವಿನೋದ್ ಮಾಸ್ಟ್ರು ಭಾಳ ಮಜವಾಗಿ ನಗ್ನಗ್ತಾ ಖುಷಿಯಾಗಿ ಪ್ರತಿಯೊಂದು ಫೈಟು ಕೂಡ ಒಂಥರ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ ಸರ್. ನಮಗೆಲ್ಲ ಕಾಲೆಲ್ಲ ಎತ್ತು, ಊರಲ್ಲೆಲ್ಲ ಗೊಬ್ಬರ ಎಲ್ಲ ಒತ್ತಿರೋದ್ರಿಂದ ನಮಗೆ ಕಾಲೆಲ್ಲ ಎತ್ತೋದು ಇವೆಲ್ಲ ಬೆಂಡಾಗೋದು ಸ್ವಲ್ಪ ಕಷ್ಟ. ಇದಕ್ಕೆ ಪ್ರಿಪ್ರೇಷನ್ ಮಾಡಿ ಫೈಟೆಲ್ಲ ಕಲಿಸಿ ರೆಡಿ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಹೀರೋ ಅಂದರೆ ಹಿಂಗಿರ್ಬೇಕು, ಈ ಸಿನಿಮಾದಲ್ಲಿ ಜನ ಒಪ್ಕೋಬೇಕು ಅಂದರೆ ಹಿಂಗಿರಬೇಕು ಅಂತ ಇಡೀ ಟೀಮು ಪ್ರತಿಯೊಂದು ಕೂಡ ಎಫೆಕ್ಟ್ ಹಾಕಿ ಮಾಡಿದ್ದಾರೆ. ಇನ್ನು ನಮ್ಮ ಮನು ಸರ್ ತುಂಬ ಚೆನ್ನಾಗಿ ಕಣ್ಣಲ್ಲೇ ನೋಡ್ತಾ ಇರ್ತಾರೆ, ತುಂಬ ಅವಾಗವಾಗ ಕಾಲು ಎಳಿತಾ ಇರ್ತಾರೆ, ತುಂಬ ನಗ್ತಿರ್ತಾರೆ. ಅದು ಯಾವಾಗ ಹೆಂಗೆಂಗೆ ಪಂಚ್ ಮಾಡ್ತಾರೆ, ಹೆಂಗೆಂಗೆ ನಗಿಸ್ತಾರೆ ಅನ್ನೋದು ಗೊತ್ತಿಲ್ಲ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾಮ್ರಾದಲ್ಲಿ, ಥ್ಯಾಂಕ್ ಯು. ಹಾಗೆ ನಮ್ಮ ಮೌನ ಗುಡ್ಡಮನೆಯವರು, ಅವರು ಕಡಿಮೆ ಮಾತಾಡಿದ್ದಾರೆ, ಮಾತಾಡೋದಕ್ಕಿಂತ ಜಾಸ್ತಿ ನಗೋದ್ರಲ್ಲೇ ಮಾತಾಡ್ತಾರೆ. ನೀವು ಹೆಂಗೆ ಅರ್ಥ ಮಾಡ್ಕೋತೀರಿ ಹಂಗೆ ಅರ್ಥ ಮಾಡ್ಕೋಬೋದು, ಹಂಗೆ ಜಾಸ್ತಿ ಸೆಟ್ಟಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಇನ್ನು ನಮ್ಮ ಮ್ಯಾನೇಜರ್ ಪೂರ್ತಿ, ನಮ್ಮ ಚೇತು ಅವರಾಗಿರ್ಬೋದು, ನಮ್ಮ ರವಿ ಅವರಾಗಿರ್ಬೋದು, ಇಡೀ ಟೀಮು, ಡೈರೆಕ್ಷನ್ ಟೀಮು, ಪಾಪ ತಾಗೆ ತುಂಬ ಎಲ್ಲರೂ ಕೂಡ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಜೊತೆ ಸೋನಲ್ ಮೇಡಮ್ಮು ಮಾಡಿದ್ದಾರೆ ಆ್ಯಕ್ಟಿಂಗು, ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಆಮೇಲೆ ತಬಲನಾಣಿ ಸರ್ ಫುಲ್ ಎಂಟೈರ್ ಕಾಮಿಡಿ ಅಂತ ಬಂದರೆ ಅವ್ರದ್ದು ನಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಜರ್ನಿ ಹಂಗೆ ಹೋಗ್ತಾನೆ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಇನ್ನೇನು ಎರಡು ಸಾಂಗ್ ಮುಗಿದ್ರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ ತುಂಬ ಚೆನ್ನಾಗಾಗುತ್ತೆ. ಹಂಗೆ ವಿಶೇಷವಾಗಿ ಜಯವಳ್ಳಿ ಕೃಷ್ಣಪ್ಪ ಸರ್ ಕೂಡ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ಅತಿ ಶೀಘ್ರದಲ್ಲೇ ನಮ್ಮ ಸಿನಿಮಾ ಸರ್ ಹೇಳ್ದಂಗೆ ನಮ್ಮ ಸಂತೋಷ್ ಸರ್ ಫೆಬ್ರವರಿ ತಿಂಗಳಲ್ಲಿ ಏನೇನು ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು 2 ಸಾಂಗ್ ಮುಗಿಸ್ಕೊಂಡು ಎಲ್ಲರ ಆಶೀರ್ವಾದ ಸಪೋರ್ಟು ಇಲ್ಲಿವರೆಗೂ ಹೆಂಗೆ ಮಾಡ್ಕೊಬಂದ್ರು ಅದೇ ರೀತಿ ಈ ಪುಟ್ಟ ಟೀಮ್ ಮೇಲೆ, ಈ ಪುಟ್ಟ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೇಳಿದೆ ಸುಧು ಸರ್ ಇದು ನಂದು 2nd ಸಿನಿಮಾ ಇದು, ಬಟ್ ಅದರಲ್ಲಿ ಮಾಡಿದ್ರು ಆಗಲೇ ಹೇಳ್ಬಿಟ್ರಲ್ಲ, ಹಂಗಾಗಿ ನಾನು ಮತ್ತೆ ಕಾಲು ಹೇಳ್ಬಿಡ್ತಾರೆ ಅಂತ ಸುಮ್ಮನೆ ಅದೆ. ಸುಬ್ಬು ಸರ್ದು ಒಂಥರ ವಿಚ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟ್ರು ಸುಬ್ಬು ಸರ್ದು. ಅವರು ಯಾಕಂದ್ರೆ ಅಭಿನಂದ ಸ್ಟುಡಿಯೋದಲ್ಲಿ ನಾವು ಜೀ ಕನ್ನಡ ಕಾಮಿಡಿ ಕಿಲಾಡಿ ಮಾಡಬೇಕಾದ್ರೆ ಅಲ್ಲೇ ಯಾವಾಗಲೂ ಸಿಗ್ತಾ ಇರೋದು. ಇವತ್ತು ಅವ್ರ ಜೊತೆನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ದೊಡ್ಡಪಳ್ಳಿ ನೋಡಿದ್ರೆ ನಾನು ಬೈಕೆ ಬಂದಿದ್ದೆ ಸುಳ್ಳೇ ಕೇಳೋಣ. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಒಬ್ಬೊಬ್ಬರು ಒಂಥರ ಡಿಫ್ರೆಂಟ್ ಆಗಿದೆ ಸರ್ ಕ್ಯಾರೆಕ್ಟ್ರು. ಆಮೇಲೆ ಸಾಂಗ್ಸು ಹೇಳ್ದಂಗೆ ತುಂಬ ಅದ್ಭುತವಾಗಿ ಬಂದಿದೆ ಮನೋಮೂರ್ತಿ ಸರ್ದು ಮ್ಯೂಸಿಕ್ಕು, ಭಟ್ರು ಸರ್ ಸಾಂಗ್ಸು, ಪ್ರತಿಯೊಂದು ಕೂಡ ಕೇಳೋಕ್ಕೆ ತುಂಬ ಮಜವಾಗಿದೆ. ಅದು ಕೂಡ ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತಾರೆ ಇಡೀ ನಮ್ಮ ಟೀಮ್ ಎಲ್ಲರೂ ಸೇರಿಕೊಂಡು. ಇರಲಿ, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಜೊತೆಗೆ ಮನು ಜೊತೆ ಕೆಲಸ ಮಾಡ್ತಾಯಿರೋ ಸಂಜಯ್ ಮತ್ತು ಪ್ರೊಡಕ್ಷನ್ ಟೀಮು, ಸೆಟ್ಟು ಸುನೀಲ ಫಸ್ಟ್ ಮೊದಲು ಯಾರೋ ಇದ್ದರು, ಸ್ವಲ್ಪ ಕಷ್ಟ ಆಗ್ತಿತ್ತು ಒಂದು ದಿನ ಎರಡು ದಿನ. ಈ ಸೆಟ್ ಬಾಯ್ಸು ಸೆಟ್ ಹುಡುಗರು ಬಂದಮೇಲೆ ಭಾಳ ಚೆನ್ನಾಗಿ ಏನು ಬೇಕು ಅಂದರೆ ಒಂದು ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತಾರೆ. ಭಾಳ ದಿನ ಆಯ್ತು ನಾನು ಈ ಥರ ಒಂದು ಅಚ್ಚುಕಟ್ಟಾದ ಒಂದು ಟೀಮ್ ಜೊತೆ ಕೆಲಸ ಮಾಡಿ, ಭಾಳ ದಿನ ಆಯಿತು. ಸುಭಾಷ್ ಶೂಟಿಂಗ್ಗಳಿಗೆ ಹೋಗ್ತಾ ಇರ್ತೀನಿ 2 ದಿನ 3 ದಿನ 4 ದಿನ ಅಂತ, ಅದು ಟ್ಯೂನ್ ಆಗೋಷ್ಟಲ್ಲಿ ನನ್ನ ಕ್ಯಾರೆಕ್ಟರ್ ಮುಗಿದೋಗಿರುತ್ತೆ. ಭಾಳ ಎಂಜಾಯ್ ಮಾಡಿದ್ದೀನಿ ಶೂಟಿಂಗಲ್ಲಿ. ಸೊ ಭಾಳ ದಿನ ಆದಮೇಲೆ ನಾನು 85-86 ಕೆಂಡದ ಮೇಲೆ ಒಂದು 20 ದಿನ ಆಗೆಲ್ಲ 20-30 ದಿನ ಜೊತೆಗೆ ಗುಡ್ಡೆ ಎತ್ತಾಕೊಂಡು ಹೋಗೋರು ನಮ್ಮನ್ನೆಲ್ಲ, ಆ ರೀತಿ ಗುಡ್ಡೆ ಎತ್ತಾಕೊಂಬಂದು ಒಂದು ಹೆಚ್ಚು ಕಡಿಮೆ 20 ದಿನ ವರ್ಕ್ ಮಾಡಿದ್ದೀನಿ. ಇನ್ನೊಂದು 4-5 ದಿನ ಕೆಲಸ ಇದೆ ನನ್ನದು. ಬಹಳ ಖುಷಿ ಕೊಟ್ಟಿದೆ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ. ನಮಸ್ಕಾರ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡೋದಕ್ಕೆ ಎಲ್ಲದಕ್ಕೂ ನಮ್ಮ ನಿರ್ಮಾಪಕರಿಗೆ ಜೊತೆಯಾಗಿ ನಿಂತು ನಮ್ಮ ಮ್ಯಾನೇಜರ್ ರವಿ ಅವರು, ಡಾರ್ಲಿಂಗ್ ರವಿ. ಸೊ ಭಾಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಭಾಳಷ್ಟು ಜನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರ ಒಂದು ಪಟ್ಟಿ ಇದೆ, ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಆಗಲೇ ಅಂದೆ. ಸೊ ಹೇಳ್ತೀವಿ, ಈಗ ನೀವು ಇಲ್ಲಿವರೆಗೂ ಬಂದು ನಮ್ಮ ಒಂದು ಇದನ್ನು ಸ್ವೀಕರಿಸೋದಕ್ಕೆ ಭಾಳ ಥ್ಯಾಂಕ್ಸ್.